ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್ನಲ್ಲಿ ಎಲ್ಲ ಸುದ್ದಿಗಳನ್ನು ವಿಶ್ಲೇಷಿಸೋದಕ್ಕೆ ನಮ್ಮೊಂದಿಗೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಪ್ರತಿಮಾ. ಎಸ್, ಮೊದಲನೇ ಸುದ್ದಿನ ನಾವು ಗಮನಿಸೋದಾದ್ರೆ ಮೂಡ ಟೆನ್ಷನ್ ಸಿಎಂಗೆ ಕಾಡ್ತಾ ಇದೆ. ಆ ಬೆನ್ನಲ್ಲೇ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸಿಎಂ ಮತ್ತು ಡಿಸಿಎಂ ಜೊತೆ ವೇಣುಗೋಪಾಲ ಪ್ರತ್ಯೇಕ ಮಾತುಕತೆ. ಸಿಎಂ ಬದಲಾವಣೆಯ ಗೊಂದಲ, ಸಚಿವರ ಪ್ರತ್ಯೇಕ ಸಭೆ, ದಲಿತ ಸಿಎಂ ಕೂಗು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆಗೆ ಮುಂದಾಗಿದ್ದು ಕಾಂಗ್ರೆಸ್ನ ಆಂತರಿಕ ಗೊಂದಲ ಏನಿದೆ ಅದಕ್ಕೆ ಬ್ರೇಕ್ ಹಾಕೋ ಬಗ್ಗೆ ಚರ್ಚೆಯಾಗಿದೆ. ರಾಜ್ಯದಲ್ಲಿ ಪ್ರಸಕ್ತ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮಹತ್ವದ ಮಾತುಕತೆ, ಜೊತೆಗೆ ಬೈ ಎಲೆಕ್ಷನ್ ಬೇರೆ ಇದೆ, ಮೂರು ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಕೂಡ ನಾಯಕರ ಚರ್ಚೆ. ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆಯನ್ನು ಗೆದ್ದು ವಿಪಕ್ಷಗಳಿಗೆ ಬುದ್ಧಿ ಕಲಿಸಿ ಉಪಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿ ಅಂತ ಸೂಚನೆ ಕೊಡಲಾಗಿದೆ. ಸಿಎಂ ಡಿಸಿಎಂಗೆ ಕೆಸಿ ವೇಣುಗೋಪಾಲ್ ನಿರ್ದೇಶನ. ಉಪಚುನಾವಣೆ ಹೊರತುಪಡಿಸಿ ಬೇರೆ ಯಾವ ವಿಚಾರಗಳಿಗೂ ಕೂಡ ಈಗ ಆಸ್ಪದ ಬೇಡ, ಹಿರಿಯ ಸಚಿವರು ಸಭೆ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಎಚ್ಚರಿಕೆ ಕೂಡ ನೀಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಉಪಚುನಾವಣೆ ನಡೆಯುವಂತಹ ಮೂರು ಕ್ಷೇತ್ರಗಳ ನಾಯಕರೊಂದಿಗೂ ಕೂಡ ಚರ್ಚೆ ಮಾಡಿ ಸಂಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಕಾರಾಂ ಜೊತೆ ಮಾತುಕತೆ, ಶಿಗ್ಗಾವಿ ಕ್ಷೇತ್ರದ ಬಗ್ಗೆ ಜಿಲ್ಲಾ ಅಧ್ಯಕ್ಷರ ಜೊತೆ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದಾರೆ. ಇನ್ನು ಚನ್ನಪಟ್ಟಣದ ಬಗ್ಗೆ ಡಿಸಿಎಂ ಜೊತೆ ಮಾತುಕತೆ ನಡೆಸಿದ್ದು, ಮಹಾರಾಷ್ಟ್ರ ಎಲೆಕ್ಷನ್ವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆ ಮುಗಿದ ಮೇಲೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚಿಸೋಣ. ಸಿಎಂ ಡಿಸಿಎಂಗೆ ಕೆಸಿ ವೇಣುಗೋಪಾಲ ನಿರ್ದೇಶನ ಇದೆ. ಎಸಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಪ್ರಶಾಂತ್, ಹೈಕಮಾಂಡ್ ಎಂಟ್ರಿ ಆಗಿದೆ. ಈಗ ಎರಡು ಮೂರು ವಿಚಾರಗಳಿರುವಂಥದ್ದು. ಒಂದು, ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರು, ಅವರ ಹೇಳಿಕೆಗಳು, ಅವರ ನಡೆ, ಅವರ ಸಭೆ ಒಂದು ಭಾಗ. ಆದರೆ ಬೈ ಎಲೆಕ್ಷನ್ ಬೇರೆ ಇದೆ, ಅದನ್ನು ಗೆಲ್ಲೇಬೇಕಾದಂತಹ ಪ್ರತಿಷ್ಠೆ ಕೂಡ ಇದೆ. ಸೊ ಹಾಗಾಗಿ ಹೈಕಮಾಂಡ್ ಒಂದು ಸೂಚನೆ ಕೊಡುತ್ತೆ ಅಂದರೆ ಸದ್ಯಕ್ಕೊಂದು ಈಗ ಆಗ್ತಾ ಇರೋ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕುವಂಥ ಕಾರ್ಯ ಹೈಕಮಾಂಡ್ನಿಂದ ಆಗಿದೆಯಾ ಅಂತ. ಪ್ರತಿಮಾ, ಒಂದು ಬ್ರೇಕ್ ಹಾಕೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ ಅನ್ನೋದು ಕೆ ಸಿ ವೇಣುಗೋಪಾಲ್ ಅವರ ಭೇಟಿಯಿಂದ ಸ್ಪಷ್ಟ ಆಗ್ತಾ ಇದೆ. ಅಂದರೆ ಮೂಡಾ ಹಗರಣದ ಒಟ್ಟಾರೆ ಹೈಕೋರ್ಟ್ನ ಆದೇಶದ ನಂತರ ಮುಖ್ಯಮಂತ್ರಿಗಳ ಒಂದು ಲೀಗಲ್ ಸ್ಟ್ಯಾಂಡಿಂಗ್ ಒಂದು ಪ್ರಾಬ್ಲಮೆಟಿಕ್ ಸ್ಥಿತಿಯನ್ನು ತಲುಪಿತ್ತು. ಅವ್ರ ಮೇಲೆ ತನಿಖೆ ಆಗುತ್ತೆ, 14 ಸೈಟ್ಗಳು ಇವೆಲ್ಲವೂ. ಆದರೆ ನನಗನ್ಸುತ್ತೆ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿಯೇ ಮುಖ್ಯಮಂತ್ರಿಗಳು ಒಂದು ಲೀಗಲ್ ಒಪಿನಿಯನ್ ಆಧಾರದ ಮೇಲೆ 14 ಸೈಟ್ಗಳನ್ನು ವಾಪಸ್ ಕೊಡತಕ್ಕಂಥ ತೀರ್ಮಾನವನ್ನು ಮಾಡಿದ ನಂತರ ಹೈಕಮಾಂಡ್ ಕೂಡ ಯಾವುದೇ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ತೊಂದರೆ ಕೊಡುವ ಮನಸ್ಥಿತಿಯಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಎರಡಲ್ಲೂ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಕೆ ಸಿ ವೇಣುಗೋಪಾಲ್ ನಿನ್ನೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸಭೆಗೋಸ್ಕರ ಅವರು ದಿಲ್ಲಿಗೆ ಬಂದರೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಹಾರಾಷ್ಟ್ರದ ಚುನಾವಣೆ ಮುಗಿಯುವವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಮಯ ಹೇಳಿಕೆಗಳನ್ನು ಕೊಡಬೇಡಿ ಅನ್ನೋದನ್ನು ನಿಮ್ಮ ಕ್ಯಾಬಿನೆಟ್ ಕಲೀಗ್ಸ್ಗೂ ಕೂಡ ಹೇಳಿ, ಅನಗತ್ಯವಾಗಿ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಯಾರು, ಅವ್ರು ಆಗ್ತಾರಾ, ಇವ್ರು ಹೋಗ್ತಾರಾ ಅನ್ನೋದರ ಚರ್ಚೆ, ಸಂಪುಟ ಪುನಾರಚನೆ, ಗೊಂದಲಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ಕೆ ಸಿ ವೇಣುಗೋಪಾಲ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆ ಮತ್ತು ಬೇರೆ ನಾಯಕರುಗಳ ಜೊತೆ ಸಭೆಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದರೆ ಹರಿಯಾಣದ ಸೋಲಿನ ನಂತರ ಕಾಂಗ್ರೆಸ್ ಹೈಕಮಾಂಡ್ ಒಂದು ಬ್ಯಾಕ್ಫುಟ್ನಲ್ಲಿದೆ. ಕರ್ನಾಟಕದ ಬೈ ಇಲೆಕ್ಷನ್ಸ್ ಗೆಲ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ಗೆ ಇಬ್ಬರಿಗೂ ಪ್ರತಿಷ್ಠೆನೆ. ಇಟ್ಸ್ ನಾಟ್ ದ್ಯಾಟ್ ಒಬ್ಬರು ಸೋತ್ರೆ ಖುಷಿ ಪಡ್ತಾರೆ ಅನ್ನುವ ಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾರೂ ಕೂಡ ಇಲ್ಲ. ಯಾಕಂದರೆ ಕರ್ನಾಟಕದ್ದೇ ನೀವು ತೆಗೆದುಕೊಂಡ್ರೆ ಮೂರು ಉಪಚುನಾವಣೆಗಳ ಗೆಲುವು ಸಿದ್ದರಾಮಯ್ಯನವರಿಗೆ ಪೊಲಿಟಿಕಲ್ ನರೇಟಿವ್ ದೃಷ್ಟಿಯಿಂದ ಭಾಳ ಮುಖ್ಯ. ಒಂದು ವೇಳೆ ಮೂರು ಚುನಾವಣೆಯನ್ನು ಇವತ್ತಿನ ಕಾಂಗ್ರೆಸ್ ಸೋಲ್ತು ಕರ್ನಾಟಕದಲ್ಲಿ ಅಂತ ಅನ್ಕೋಣ, ವಾಟ್ ವಿಲ್ ಬಿ ದ ಪೊಲಿಟಿಕಲ್ ನರೇಟಿವ್? ಕಲೆಕ್ಟಿವ್ ಫೇಲ್ಯೂರೇ ಆಗುತ್ತೆ. ಕಲೆಕ್ಟಿವ್ ಫೇಲ್ಯೂರ್ಗಿಂತ ಇಟ್ ವಿಲ್ ಬಿ, ನಿಮಗೇನಂತಾರೆ, ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದ ಕಾರಣದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲ್ತು ಅಂತಕ್ಕಂಥ ಪೊಲಿಟಿಕಲ್ ನರೇಟಿವ್ ಬರುತ್ತೆ. ಆಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಅನಿವಾರ್ಯ ಸಿದ್ದರಾಮಯ್ಯನವ್ರ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಬೇಕು. ಇವತ್ತೇನು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಾದೇವಪ್ಪ ಸಭೆ ನಡೀತು ಅಂತ ಸಿರೀಸ್ ಆಫ್ ಸಭೆಗಳು ಶುರು ಆಗ್ತವೆ. ಅಂದರೆ ಇದು ಟೆಸ್ಟಿಂಗ್ ಟೈಮ್, ಅಗ್ನಿ ಪರೀಕ್ಷೆನ ನೋಡಿ ಈಗೇನಾದರೂ ಸಮಸ್ಯೆಗಳನ್ನ ತಂದುಬಿಟ್ರೆ ಬೈ ಎಲೆಕ್ಷನ್ ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ರಿಸಲ್ಟ್ ಬರಲಿ ಆಮೇಲೆ ನೋಡೋಣ ಅನ್ನೋದು ಹೈಕಮಾಂಡ್ನ ಉದ್ದೇಶನ. ಆಮೇಲೆ ನೋಡೋಣ ಅನ್ನೋಕ್ಕಿಂತ ನನಗನ್ಸುತ್ತೆ ಅನ್ಲೆಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡಸ್ ಸಮಥಿಂಗ್,
ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ವಿಷಯದಲ್ಲಿ ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಆತುರತೆಯನ್ನ ತೋರ್ತಾ ಇಲ್ಲ ಪ್ರಾಯಶಃ ಫ್ಯೂಚರ್ ಪಾಲಿಟಿಕ್ಸ್ ಆಫ್ ಕಾಂಗ್ರೆಸ್ನ ದೃಷ್ಟಿಯಿಂದ ಕೂಡ ಅದಿರುತ್ತೆ ಯಾಕಂದರೆ ನೀವು ದೇವರಾಜ ಅರಸರ ಮೇಲೆ ಕ್ರಮ ತೆಗೆದುಕೊಂಡ ಮೇಲೆ ನಿಜಲಿಂಗಪ್ಪನವರ ಜೊತೆ ಜಗಳ ಆದಮೇಲೆ ವೀರೇಂದ್ರ ಪಾಟೀಲ್ ಬಂಗಾರಪ್ಪನವರ ಮೇಲೆ ಕ್ರಮ ತೆಗೆದುಕೊಂಡ ಮೇಲೆ ಕಾಂಗ್ರೆಸ್ ಬಹಳಷ್ಟು ನಷ್ಟವನ್ನು ನಂತರದ ಚುನಾವಣೆಗಳಲ್ಲಿ ಅನುಭವಿಸಿದೆ ಫಾರ್ ಎಕ್ಸಾಂಪಲ್ ಇವತ್ತು ಲಿಂಗಾಯತರು ಕಾಂಗ್ರೆಸ್ನತ್ತ 50% ಕ್ಕಿಂತ ಜಾಸ್ತಿ ಹೋಗಲ್ಲ ಯಾಕೆ ವೀರೇಂದ್ರ ಪಾಟೀಲ್ರಿಗಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯ ಕಾರಣದಿಂದ ಬಂಗಾರಪ್ಪನವರ ಯಾವಾಗ ಯಾವಾಗ ಪಾರ್ಟಿ ಬಿಟ್ಟು ಹೋದರು ಯಾವಾಗ ಯಾವಾಗ ಬಂಗಾರಪ್ಪನವ್ರ ಜೊತೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಜಗಳಗಳು ಶುರುವಾದವು 94 2004 ಕಾಂಗ್ರೆಸ್ ನಷ್ಟವನ್ನು ಅನುಭವಿಸ್ತು ಆ ಕಾರಣದಿಂದ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ವೆರಿ ಕಾಶಿಯಸ್ ಇದೆ ಪಾಪ್ಯುಲರ್ ಲೀಡರನ್ನು ಅನಗತ್ಯವಾಗಿ ನಾವು ಬಿಟ್ಕೊಟ್ವಿ ಅಂತಕ್ಕಂಥ ಸಂದೇಶ ಹೋದರೆ ಇವತ್ತೇನು ಕುರುಬರು 90% ಓಟ್ ಕೊಡ್ತಾರೆ 10% ಕೊಡಲಿಲ್ಲ ಅಂದರೆ ಇಮ್ಯಾಜಿನ್ ದ ಫೇಟ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ ಅಂದರೆ ನೀವು ಎಷ್ಟು ಸೀಟ್ಗಳನ್ನು ಓಟಿಂದ ಸೀಟಾಗಿ ಕನ್ವರ್ಟ್ ಮಾಡ್ತೀರಿ ಆ ಸಾಮರ್ಥ್ಯ ಸಿದ್ದರಾಮಯ್ಯನವ್ರಿಗೊಂದಿಷ್ಟು ಆಚೀಚೆ ಆದರೂ ಕೂಡ ಆಗತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಅರಿವಿದೆ ಆ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತರಾತುರಿಯನ್ನು ತೋರ್ತಾ ಇಲ್ಲ ಮತ್ತು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ನೋಡಿ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಡಿ ಕೆ ಶಿವಕುಮಾರ್ಗೂ ಕೂಡ ಆ ತರಾತುರಿ ಇಲ್ಲ 23ರ ಚುನಾವಣೆ ಆದಮೇಲೆ ಏನು ತರಾತುರಿ ತೋರಿಸಿದ್ರು ಈಗ ತೋರ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಸೋನಿಯಾ ಗಾಂಧಿ ಹೇಳಿದ್ದಾರೆ ನಿಮಗೆ 3 ವರ್ಷ ಸಿದ್ದರಾಮಯ್ಯನವರು 3 ವರ್ಷ ನಿಮಗೆ 2 ವರ್ಷ ಅಂತಕ್ಕಂಥದ್ದು ಈಗ ಏನಾದರೂ ಆಗಲಿಕ್ಕೆ ಹೊರಟ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಸ್ಪಿರೆಂಟ್ ಇದ್ದಾರೆ ಪರಮೇಶ್ವರ್ ಆಸ್ಪಿರೆಂಟ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಆಸ್ಪಿರೆಂಟ್ ಇದ್ದಾರೆ ಮಲ್ಟಿಪಲ್ ಕ್ಲೇಮೆಂಟ್ಸ್ಗಳಿರುವಾಗ ಈಗ ಯಾಕೆ ಸಿದ್ದರಾಮಯ್ಯನವರು ಇರೋದು ವಾಸಿ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಅನಿಸಿದೆ ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಸಭೆಯ ನಂತರ ಕೆ ಸಿ ವೇಣುಗೋಪಾಲ್ಗೆ ದೂರು ನೀಡಿದ್ದೇ ಡಿ ಕೆ ಶಿವಕುಮಾರ್ ಅವರು ನೀವು ಅವರನ್ನು ಸುಮ್ಮನಾಗಿಸಿ ಇಲ್ಲಾಂದರೆ ನಾವು ಕೂಡ ಹೀಗೆ ಸಭೆಗಳನ್ನು ನಡೆಸಬೇಕಾಗತ್ತೆ ಅಂತ ಆಗ ಕೆ ಸಿ ವೇಣುಗೋಪಾಲ್ ಹೇಳಿದರು ಹೋಗಿ ಸಿದ್ದರಾಮಯ್ಯನವರು ಕೂಡ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪರಮೇಶ್ವರನ್ನು ತರಾಟೆಗೆ ತೆಗೆದುಕೊಂಡರು ಅಂದರೆ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳ ನಂತರ ಹೈಕಮಾಂಡ್ನ ನಾಯಕರೊಬ್ಬರು ಬರ್ತಾರೆ ತೇಪೆ ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹರಿಯಾಣದ ಚುನಾವಣೆಯ ನಂತರ ಏನೋ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿಯಲ್ಲಿ ಅನ್ನಿಸ್ತಾ ಇದೆ ಪ್ರತಿಮಾ ನಿಮಗೆ ನಿಜ ನಿಜ ಅದರ ಕಾನ್ಫಿಡೆನ್ಸ್ ಲೆವೆಲ್ ಜೊತೆಗೆ ಸ್ಟೇಟ್ನಲ್ಲಿ ಇರುವಂತಹ ಒಂದು ಪವರನ್ನು ಅಲ್ಲಾಡಿಸೋದಕ್ಕೆ ಪವರ್ ಅಲ್ಲಾಡಿಸೋದಲ್ಲ ಸಿ ನೀವು ಆಲ್ಟರ್ನೇಟಿವ್ ಒಬ್ಬರನ್ನು ಯಾರನ್ನಾದರೂ ಮೂಡಾ ಪ್ರಕರಣದ ಕಾರಣದಿಂದಲೇ ತಂದು ಕೂರಿಸ್ಬೇಕಾದ್ರೆ ನಿಮಗೆ ಕ್ರೈಸಿಸ್ ಪ್ರಿಸಿಪಿಯೇಟನ್ನು ಹೈಕಮಾಂಡೇ ಮಾಡ್ದಂಗೆ ಆಗತ್ತಾ ಅಂತಕ್ಕಂಥ ಆತಂಕ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿದೆ ಏಕೆಂದರೆ ಎದುರುಗಡೆ ಬಿ ಜೆ ಪಿ ಇದೆ ಇಟ್ಸ್ ಆಲ್ವೇಸ್ ಇನ್ ಅ ಸ್ಟ್ರಾಂಗ್ ಮೋಡ್ ಪ್ರಿಡೇಟಿಂಗ್ ಮೋಡ್ನಲ್ಲಿ ಬಿ ಜೆ ಪಿ ಯಾವತ್ತೂ ಇರುತ್ತೆ ಆಸ್ ಅ ಪೊಲಿಟಿಕಲ್ ಪಾರ್ಟಿ ನಥಿಂಗ್ ರಾಂಗ್ ಇನ್ ದ್ಯಾಟ್ ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದ ಕಾರಣದಿಂದ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನೇನಾದರೂ ತೆಗೆದುಕೊಳ್ಳಿಕ್ಕೆ ಹೊರಟ್ರೆ ಐ ಥಿಂಕ್ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಅದರ ಬಾಧಕಗಳ ಅರಿವಿದೆ ಬಟ್ ಒಂದೊಮ್ಮೆ ಇಡಿ ಮುಂದಿನ ಹೆಜ್ಜೆಯನ್ನು ಇಟ್ಟಲ್ಲಿ ವಿಚಾರಣೆ ಕರದಲ್ಲಿ ಅಥವಾ ಬೇರೆ ಅದೊಂದು ಸಂಕಟ ಸಿದ್ದರಾಮಯ್ಯನವರ ಪಾಲಿಗೆ ಈ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಲ್ಲಿ ಆಗ ಬಹುಶಃ ಹೈಕಮಾಂಡ್ನ ನಿರ್ಣಯ ನಿಲುವು ಇದೇ ರೀತಿ ಇರುತ್ತಾ ಅಥವಾ ಇರೋದಕ್ಕೆ ಅಸಾಧ್ಯನಾ ಅಂತ ಪ್ರತಿಮಾ ನೋಡಿ ಒಂದು ವೇಳೆ ಮುಖ್ಯಮಂತ್ರಿಗಳಿಗೆ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಅನಿವಾರ್ಯ ಆದರೆ ಎಸ್ ಆಗ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಣಯದ ಒಂದು ಏನಂತಾರೆ ಆ ನಿರ್ಣಯವನ್ನು ಬಿ ಜೆ ಪಿ ಹೈಕಮಾಂಡ್ ಮೇಲೆ ಹಾಕುತ್ತೆ ನಾವು ಬಿ ಜೆ ಪಿಯವರು ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಹೊರಟಿದ್ದಾರೆ ಆ ಕಾರಣದಿಂದ ನಿರ್ಣಯ ತೆಗೆದುಕೊಳ್ಬೇಕು ದ್ಯಾಟ್ ಈಸ್ ಡಿಫ್ರೆಂಟ್ ಪೊಲಿಟಿಕಲ್ ಫೈಟ್ ಬಟ್ ಕಾಂಗ್ರೆಸ್ನೊಳಗಡೆ ಏನು ಚರ್ಚೆ ನಡೀತಾ ಇತ್ತು ಮೂಡಾ ಕಾರಣದಿಂದ ಹೈಕೋರ್ಟು ತನಿಖೆ ಅಥವಾ ನಾವು ಕೂಡ ಆ ರೀತಿಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ ಮೂಡಾ ಕಾರಣದಿಂದ ತನಿಖೆ ತನಿಖೆಯಿಂದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳೇನಾದರೂ ಇಳಿಲಿಕ್ಕೆ ಹೋಗ್ತಾರಾ ಅಂತಕ್ಕಂಥದ್ರ ಬಗ್ಗೆ ಆ ಸಾಧ್ಯತೆಗಳು 14 ಸೈಟ್ ವಾಪಸ್ ಕೊಟ್ಟಾಗಲೇ ಮುಗಿದೋಯ್ತು ಅಂತ ನನಗನ್ಸುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಇಳಿಸದೆ ನಾನು ಸಿ ಎಂ ನಾನು ಬ್ಲೇಮ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಇಟ್ಸ್ ಅಂದರೆ ಅದು ಮುಂದಿನ ನಿಮ್ಮ ಕಾಂಗ್ರೆಸ್ನ ರಾಜಕಾರಣದ ದೃಷ್ಟಿಯಿಂದ ಅದು ದಟ್ ಕ್ಯಾನ್ ಬಿ ವೆರಿ ಏನಂತಾರೆ ತುಟ್ಟಿ ನಿರ್ಣಯ ಕಾಸ್ಟ್ಲಿ ಯಾಕಂದರೆ ಅದರ ಪ್ರೈಸನ್ನು ಪೇ ಮಾಡಬೇಕಾಗತ್ತೆ ಯಾವುದೇ ಪೊಲಿಟಿಕಲ್ ನೀವು ಈ ಕರ್ನಾಟಕದ ಇತಿಹಾಸದಲ್ಲೇ ತೆಗೆದು ನೋಡಿ ದೇವರಾಜ ಅರಸರನ್ನು 80ರಲ್ಲಿ ಕೆಳಗಿಳಿಸಿದ್ರು ಗುಂಡೂರಾಯರ್ ಅಂತಂದರು 83 ಕಾಂಗ್ರೆಸ್ ಹೋಯಿತು ರಾಮಕೃಷ್ಣ ಹೆಗಡೆ ಕೆಳಗಿಳಿದ್ರು ಬೊಮ್ಮಾಯಿ ಬಂದರು ಜಗಳ ದೇವೇಗೌಡರಿಗೂ ಹೆಗಡೆಯವ್ರಿಗೂ 89ರಲ್ಲಿ ಜನತಾದಳ ಹೋಯಿತು
94ರಲ್ಲಿ ವೀರೇಂದ್ರ ಪಾಟೀಲ್ ರು ಬಂದ್ರು ಅವರನ್ನ ತಗದ್ರು ಬಂಗಾರಪ್ಪ ಬಂದ್ರು ಅವರನ್ನ ತಗದ್ರು ವೀರಪ್ಪ ಮೊಯ್ಲಿ ಬಂದ್ರು ಕಾಂಗ್ರೆಸ್ 170ರಲ್ಲಿ ಇದ್ದಿದ್ದು 30 ಬಂತು ಯಾವಾಗ ಯಾವಾಗ ಮುಖ್ಯಮಂತ್ರಿಗಳು ಹೋಗಿದ್ದಾರೆ 94 ದೇವೇಗೌಡರು ಪಟೇಲ್ರು ಮತ್ತೆ ದೇವೇಗೌಡರು ಹೆಗಡೆ ಜಗಳ 99 ಜನತಾ ದಳ ವಾಶ್ ಔಟ್ ಆಯ್ತು ಬಿಜೆಪಿಯ ಉಚ್ಚಾಯ ಶುರುವಾಗಿದ್ದ ಆಗಿದ್ದ 99 ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು ತಗಿಲಿಲ್ಲ ಆದರೆ ಬಂಗಾರಪ್ಪನವರು ಹೊರಗೆ ಹೋಗಿದ್ದರಿಂದ ಬಿಜೆಪಿ 79 ಕ್ಕೆ ಹೋಯಿತು ನಂತರ ನೀವು ನೋಡಿ ಯಡಿಯೂರಪ್ಪನವರನ್ನ 2011 ರಲ್ಲಿ ಬಿಜೆಪಿ ತೆಗೆದು ಹಾಕ್ತು ಯಾವುದೋ ಒಂದು ಕಾರಣದಿಂದ ಇರಬಹುದು ಲೋಕಾಯುಕ್ತ ರಿಪೋರ್ಟ್ನ ಕಾರಣದಿಂದ ಅಂತ ಹೇಳಿದ್ರು ಆದರೆ 2013 ರಲ್ಲಿ ಬಿಜೆಪಿ ಏನಾಯ್ತು ಪರಿಸ್ಥಿತಿ 40 ಕ್ಕೆ ಬಂತು 110 ರಲ್ಲಿ ಇತ್ತು ಅಂದ್ರೆ ನೀವು ಈ ಬಾರಿ 2021 ರಲ್ಲಿ ಯಡಿಯೂರಪ್ಪನವರನ್ನ ತೆಗೆದ್ರು ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿ ಮಾಡಿದ್ರು 23 ರ ಚುನಾವಣೆಯಲ್ಲಿ ಏನಾಯ್ತು ಬಿಜೆಪಿ ಬಿಗ್ ಸೆಟ್ ಬ್ಯಾಕ್ 65 ಕ್ಕೆ ಬಂತು ಅಂದ್ರೆ ಸಿ ಪೊಲಿಟಿಕಲ್ ಪ್ಯಾಟರ್ನ್ ಗಳನ್ನು ಕರ್ನಾಟಕದಲ್ಲಿ ನೋಡಿದಾಗ ನೀವು ನೋಡಿ ಈಗ ಜೈಲಿಗೆ ಹೋಗೋ ಅನಿವಾರ್ಯತೆ ಇಡಿಯಲ್ಲಿ ಎದುರಾಗಬಾರದು ಅನ್ನುವ ಕಾರಣಕ್ಕೋಸ್ಕರಲೇ 14 ಸೈಟ್ ವಾಪಸ್ ಕೊಟ್ಟಿದ್ದು ಅಂದ್ರೆ ನಾಳೆ ಒಂದು ವೇಳೆ ಏನಾದರೂ ಇಡಿ ನೋಟಿಸ್ ಕೊಟ್ಟರೆ ಡೆಫಿನೆಟ್ಲಿ ಸಿದ್ದರಾಮಯ್ಯನವರು ಕೋರ್ಟಿಗೆ ಹೋಗ್ತಾರೆ ಇದರಲ್ಲಿ ಮನಿ ಲಾಂಡ್ರಿಂಗ್ ಏನಿದೆ 14 ಸೈಟ್ಗಳನ್ನು ಒಂದು ವೇಳೆ ಯಾರಿಗೋ ಮಾರಾಟ ಮಾಡಿದ್ರೆ ಅಂತ ಅನ್ಕೋಣ ಆಗ ಮುಖ್ಯಮಂತ್ರಿಗಳು ಬಹಳ ಸಮಸ್ಯೆಯಲ್ಲಿ ಸಿಲುಕ್ತಾ ಇದ್ರು ಅಥವಾ 14 ಸೈಟ್ಗಳನ್ನು ಇಟ್ಕೊಂಡಿದ್ರೂ ಕೂಡ ಪಬ್ಲಿಕ್ ಪರ್ಸೆಪ್ಷನ್ ಆ ತನಿಖೆಗೆ ಪೂರಕವಾಗಿರ್ತಾ ಇತ್ತು 14 ಸೈಟ್ಗಳನ್ನು ವಾಪಸ್ ಕೊಟ್ಟ ನಂತರ ನೀವು ಅವರನ್ನು ಜೈಲಿಗೆ ಹಾಕುವ ಅನಿವಾರ್ಯತೆ ಏನಿದೆ ಅನ್ನುವ ಪ್ರಶ್ನೆ ನೋಡಿ ಕಾನೂನು ತನಿಖಾ ಏಜೆನ್ಸಿಗಳಿರಲಿ ಕೋರ್ಟ್ಗಳಿರಲಿ ಯಾರೇ ಇರಲಿ ಪೊಲಿಟಿಕಲ್ ಪಾರ್ಟಿಗಳಿರಲಿ ಪಬ್ಲಿಕ್ ಒಪಿನಿಯನ್ನ ವಿರುದ್ಧವಾಗಿ ನೀವು ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಆ ಕಾರಣದಿಂದ ಮುಖ್ಯಮಂತ್ರಿಗಳು 14 ಸೈಟ್ಗಳನ್ನು ವಾಪಸ್ ಕೊಡತಕ್ಕಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು ಅವರಿಗೂ ಗೊತ್ತಿದೆ ಅದರಿಂದ ಕೇಸ್ ಮುಗಿದು ಹೋಗಲ್ಲ ಅಂತ ಬಟ್ ಅವರಿಗೆ ಕೇಸಿನ ಭಯ ಇಲ್ಲ ಅವರಿಗೆ ಬಂಧನದ ಭಯ ಇದೆ ಯಾಕಂದರೆ ಬಂಧನ ಲೀಡ್ಸ್ ಟು ಸ್ಟೆಪ್ಪಿಂಗ್ ಡೌನ್ ಬಂಧನ ಲೀಡ್ಸ್ ಟು ಸ್ಟೆಪ್ಪಿಂಗ್ ಡೌನ್ ಆ ಸ್ಟೆಪ್ಪಿಂಗ್ ಡೌನ್ ಕ್ಯಾನ್ ಲೀಡ್ ಎ ಪೊಲಿಟಿಕಲ್ ಕ್ರೈಸಿಸ್ ಇನ್ ಕಾಂಗ್ರೆಸ್ ಅದನ್ನೇ ಬಿಜೆಪಿ ಬಯಸ್ತಾ ಇದೆ ನ್ಯಾಚುರಲಿ ಆ ಕಾರಣದಿಂದ ನನಗನ್ಸುತ್ತೆ ಕೆ ಸಿ ವೇಣುಗೋಪಾಲ್ ಬಂದು ಈಗ ನಾವೇನೂ ಮಾಡಲ್ಲ ನೀವು ದಯವಿಟ್ಟು ಯಾರೂ ಕೂಡ ಜಗಳ ಪಗಳ ಸಭೆಗಳನ್ನು ಮಾಡೋದು ನೀವೇ ಒಂದು ನರೇಟಿವ್ ಫಿಕ್ಸ್ ಮಾಡೋದು ಮಾಡಬೇಡಿ 3 ಚುನಾವಣೆಗಳನ್ನು ಎದುರಿಸಿ ನಾವು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬ್ಯುಸಿ ಇದ್ದೀವಿ ನಮಗೆ ತೊಂದರೆ ಕೊಡಬೇಡಿ ಎಲ್ಲ ಹೈಕಮಾಂಡ್ಗಳು ಹೇಳೋದೇನು ಈಗ ಕರ್ನಾಟಕದ್ದು ಬಿಜೆಪಿ ಕ್ರೈಸಿಸ್ ಇದೆ ಹೈಕಮಾಂಡ್ ಏನು ಹೇಳುತ್ತೆ ಮಹಾರಾಷ್ಟ್ರದ ತಲೆನೋವು ಇದೆ ಫಸ್ಟ್ ಮಹಾರಾಷ್ಟ್ರದ ತಲೆನೋವು ನೋಡೋಣ ಆಮೇಲೆ ನಿಮ್ಮ ತಲೆನೋವು ನೋಡೋಣ ರೈಟ್ ಕೆ ಸಿ ವೇಣುಗೋಪಾಲ್ ಬಂದು ಬಹಳ ಪ್ಲೇನ್ ಅಂಡ್ ಸಿಂಪಲ್ ಶಬ್ದಗಳಲ್ಲಿ ಆಸ್ ಇಟ್ ಈಸ್ ಆಸ್ ಇಟ್ ಈಸ್ ಸ್ಟ್ಯಾಂಡ್ ಇಟ್ ಈಸ್ ಅಂತಾರಲ್ಲ ಹಾಗೆ ಸ್ಟೇಟಸ್ ಕೋ ತಟಸ್ಥವಾಗಿರಿ ದಯವಿಟ್ಟು ಸಭೆಗಳನ್ನು ನಡೆಸಬೇಡಿ 3 ಚುನಾವಣೆಗಳನ್ನು ಅದೇನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಕೆ ಸಿ ವೇಣುಗೋಪಾಲ್ ಬಂದು ಹೇಳಬೇಕಾಗಿಲ್ಲ ನಿಜ 3 ಚುನಾವಣೆಯ ಗೆಲುವು ಸೋಲಿನ ಪೊಲಿಟಿಕಲ್ ಅರ್ಥ ಕರ್ನಾಟಕದಲ್ಲಿ ಏನು ಅಂತಕ್ಕಂಥದ್ದು ಅದು ಎಲ್ಲ ಪೊಲಿಟಿಕ್ಸ್ನವ್ರಿಗೆ ಈ ಗೊತ್ತೇ ಇರದೇ ಏನು ಸಂಗತಿಗಳು ಬಂದು ಉಸ್ತುವಾರಿಗಳು ಹೇಳಬೇಕಾಗಿಲ್ಲ ಆದರೆ ಹೈಕಮಾಂಡ್ ಹಿಂಗೆ ಯೋಚನೆ ಮಾಡಿದೆ ಮೆಸೇಜ್ ಪಾಸ್ ಆನ್ ಆ ಸಭೆಯ ಅರ್ಥ ಏನು ಎಸ್ ಇನ್ನು ಕೆಲ ತಿಂಗಳ ಕಾಲ ಕರ್ನಾಟಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೆಯಲ್ಲ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ದಿನಾಂಕ ನಿಗದಿಯಾಗಿದೆ ಈಗ ಚನ್ನಪಟ್ಟಣ ಕುರುಕ್ಷೇತ್ರ ಗೆಲ್ಲೋದಕ್ಕೆ ಡಿಸಿಎಂ ಡಿ ಕೆ ಶಿ ಸಿದ್ಧ ಆಗಿದ್ದಾರೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಅಂದ್ರೆ ಶತಾಯ ಗತಾಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಬೇಕು ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ಲಲಿದೆ ಅಂತ ಸಿಎಂ ಸ್ಪಷ್ಟವಾಗಿ ನೋಡಿದ್ದಾರೆ ಉಪಚುನಾವಣಾ ಸಮರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಈ ಚನ್ನಪಟ್ಟಣ ಮಿತ್ರ ಪಕ್ಷದಲ್ಲಿ ಗೊಂದಲ ಉಂಟಾಗಿದೆ ಆ ಮಧ್ಯೆ ಕೈ ಪಡೆಯಲಿ ಹುಮ್ಮಸ್ಸು ಹೆಚ್ಚಾಗ್ತಾ ಇದೆ ಹಾಗಾಗಿ ಕ್ಷೇತ್ರವನ್ನು ಗೆಲ್ಲೋ ಸಾಹಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಚುನಾವಣಾ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕ್ಷೇತ್ರದ ಗೆಲುವಿನ ಕುರಿತು ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ಮಾಡಿದ್ರು ಡಿ ಕೆ ಶಿ ಅಭಿಪ್ರಾಯಗಳಿಗೆ ಎಲ್ಲದಕ್ಕೂ ಒಪ್ಪಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಸಾಥ್ ಇದೆ ಕ್ಷೇತ್ರ ಗೆಲ್ಲೋದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡಿ ನಿಮ್ಮ ಎಲ್ಲವೂ ನಿರ್ಣಯ ನಿಮ್ಮದು ಅಂತಂದಿದ್ದಾರೆ ಕ್ಷೇತ್ರದಲ್ಲಿ ಗೆದ್ದು ಮೈತ್ರಿ ಪಕ್ಷಕ್ಕೆ ಟಾಂಗ್ ಕೊಡೋದಕ್ಕೆ ಪಕ್ಷದಲ್ಲಿ ತೀರ್ಮಾನ ಆಗಿದೆ ಎಲ್ಲಾ ಹಂತದ ಹೋರಾಟ ಮಾಡೋದಕ್ಕೆ ಕೈಪಡೆಯಲ್ಲಿ ಸಹಮತ ವ್ಯಕ್ತ ಆಗಿದೆ ಡಿ ಕೆ ಶಿವಕುಮಾರ್ಗೆ ವಿನ್ನಿಂಗ್ ಟಾಸ್ಕ್ ಕೊಟ್ಟು ಕಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಾಂತ ಚನ್ನಪಟ್ಟಣ ಆರಂಭದಿಂದಲೂ ಈ ದಿನಾಂಕ ನಿಗದಿಯಾಗೋದು ಬೇಕಿರಲಿಲ್ಲ ಮೊದಲೇ ಅಲ್ಲಿ ಯುದ್ಧ ಶುರುವಾಗ್ಬಿಟ್ಟಿತ್ತು ಈಗ ಡಿ ಸಿ ಎಂಗೆ ಫ್ರೀ ಹ್ಯಾಂಡ್ ಅಂತ ಒಂದು ಸಂದೇಶ ಬಹುಶಃ ಮೊದಲಿನಿಂದಲೂ ಇತ್ತು ಈಗ ಒಂದು ಸ್ಪಷ್ಟವಾಗಿ ಮಾತುಗಳಲ್ಲಿ ಅದನ್ನ ಹೇಳಿರ್ಬೋದು ಅನ್ಸುತ್ತೆ ನ್ಯಾಚುರಲಿ ಫ್ರೀ ಹ್ಯಾಂಡ್ ಯಾಕಂದ್ರೆ ಕಳೆದ 2 ತಿಂಗಳಿಂದ
ಡಿ ಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ಪದೇ ಪದೇ ಹೋಗ್ತಿದ್ದಾರೆ. ಅವರದೇ ಜಿಲ್ಲೆ, ಅಲ್ಲಿನ ಪೊಲಿಟಿಕ್ಸ್ ಏನು ಅಂತಕ್ಕಂಥದ್ದು ಮತ್ತು ಒಕ್ಕಲಿಗರ ರಾಜಕಾರಣವನ್ನು ಚೆನ್ನಾಗಿ ಅರಿತುಕೊಂಡಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್. ಇನ್ನೊಂದು ಆ್ಯಂಗಲಲ್ಲಿ ಅವ್ರದ್ದೇ ಸಮರ ಕೂಡ ಇದು. ಹೌದು, ಹಾಗಾಗಿ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ಡಿ ಕೆ ಶಿವಕುಮಾರ್ಗೂ ಕೂಡ ಪುನರಪಿ ಚನ್ನಪಟ್ಟಣವನ್ನು ಗೆಲ್ಲೋದು ಭಾಳ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಅದು ಅಲ್ಲಿ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾಗ ಕಾಂಗ್ರೆಸ್ ಗೆದ್ದಿದ್ದು ಬಿಟ್ಟರೆ ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಗೆದ್ದಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ ಅವ್ರು ಕಾಯ್ತಾ ಇದ್ದಾರೆ ಸಿ ಪಿ ಯೋಗೀಶ್ವರ್ ಏನು ಮಾಡ್ತಾರೆ ಅಂತಕ್ಕಂಥದ್ದು. ನೀವು ಕಳೆದ ವಿಧಾನಸಭಾ ಚುನಾವಣೆ ವೋಟಿಂಗ್ ತೆಗೆದುಕೊಳ್ಳಿ, 96,000 ಎಚ್ ಡಿ ಕುಮಾರಸ್ವಾಮಿ, 80,000 ಸಿ ಪಿ ಯೋಗೀಶ್ವರ್, 16,000 ಕಾಂಗ್ರೆಸ್ ಗಂಗಾಧರ್. ಅದರ ಅರ್ಥ ಏನು? ಕಾಂಗ್ರೆಸ್ಗೆ ತನ್ನದೇ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಅಲ್ಲಿಲ್ಲ. ಆದರೆ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೀಶ್ವರ್ ಒಟ್ಟಾದರೆ ಕಾಂಗ್ರೆಸ್ ತುಂಬ ಅಡ್ವಾಂಟೇಜಸ್ ಪೊಸಿಷನ್ ಇರೋಲ್ಲ. ಆದರೆ ಮುಸ್ಲಿಂ ವೋಟ್ಗಳು ತನ್ನತ್ತ ಬರ್ತಕ್ಕಂಥ ಸಾಧ್ಯತೆಗಳನ್ನು ಕಾಂಗ್ರೆಸ್ ಯೋಚನೆ. ಆಗ ನನಗನ್ಸುತ್ತೆ ಡಿ ಕೆ ಸುರೇಶ್ ಅಥವಾ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನು ಹಾಕ್ತಕ್ಕಂಥ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದ್ರಾಗ. ಡಿ ಕೆ ಶಿವಕುಮಾರ್ ಏನು ಯೋಚನೆ ಮಾಡಿದ್ರೆ ಏನೇ ತಿಪ್ಪರ್ಲಾಗ ಹಾಕಿದ್ರು ಕುಮಾರಸ್ವಾಮಿ ಮತ್ತು ಯೋಗೀಶ್ವರ್ ಒಟ್ಟಾಗಲ್ಲ, ಆ ಕಾನ್ಫಿಡೆನ್ಸ್ ಇದೆ. ಆಗ ನ್ಯಾಚುರಲಿ ತನ್ನತ್ತ ಒಂದು ಧ್ರುವ ಬಂದೇ ಬರುತ್ತೆ. ಅವರು ಅಂದರೆ ಡಿ ಕೆ ಶಿವಕುಮಾರ್ ಇಸ್ ಅ ವೆರಿ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಅವರು. ಹಾಗಾಗಿ ಅವರು ಅದರ ಒಂದು ಪ್ರತೀಕ್ಷೆಯಲ್ಲಿ ನಿರೀಕ್ಷೆಯಲ್ಲಿದ್ದಾರೆ, ಏನಾದರೂ ಅಲ್ಲೇ ಆಗತ್ತಾ, ಹಾಗೆಯೇ ಆಗತ್ತೆ. ಯಾಕಂದರೆ ಮೊನ್ನೆಯ ಯೋಗೀಶ್ವರ್ ಇಂಟರ್ವ್ಯೂ ನೋಡಿದ ಮೇಲೆ ನನಗೆ ಅನಿಸಿರ್ತಕ್ಕಂಥದ್ದು ಇವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಲ್ಲ. ಯಾರು ಯೋಗೇಶ್ವರನ ಸೆಳೆಯೋ ಪ್ರಯತ್ನಗಳಾಗ್ತಾ ಇದೆಯಾ, ಯಾವ ಹಂತಕ್ಕಿದೆ? ಸೆಳೆಯೋ ಪ್ರಯತ್ನ ಅಂದರೆ ಬನ್ನಿ ಅಂತ ಹೇಳಬೇಕಾಗಿಲ್ಲ. ನಾಳೆ ಯೋಗೇಶ್ವರ್ ಬಳಿ ಬೇರೆ ಆಪ್ಷನ್ಸ್ಗಳೇನಿವೆ ನೋಡಿ. ಎರಡು ಸಂಗತಿಗಳು ನಡೀಬೇಕು. ಒಂದು, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕಡೆದು ಹಾಕಬೇಕು. ಒಂದು ವೇಳೆ ಯೋಗೀಶ್ವರ್ಗೆ ನಾವು ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಹೈಕಮಾಂಡ್ ಗಟ್ಟಿಯಾಗಿ ಹೇಳಿ, ಕುಮಾರಸ್ವಾಮಿ ಆಯಿತು ನಮ್ಮಿಬ್ಬರ ಮಧ್ಯೆ ಫ್ರೆಂಡ್ಲಿ ಫೈಟ್ ನಡೀಲಿ ಅಂತಕ್ಕಂಥದ್ದಾದರೆ, ಅಷ್ಟರ ಮಟ್ಟಿಗೆ ನಿಮಗೀಗ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹೋಯಿತು ಅಂತ ಲೆಕ್ಕ. ಕುಮಾರಸ್ವಾಮಿ ಮಂತ್ರಿಯಾಗಿ ಮುಂದುವರಿಬೋದು ಅದು ಲಾರ್ಜರ್ ಪೊಲಿಟಿಕಲ್ ದೃಷ್ಟಿಯಿಂದ, ಆದರೆ ಅದಾದರೂ ಆಗ್ಬೋದು. ಇಲ್ಲ, ಎರಡನೇ ಸಾಧ್ಯತೆಗಳೇನು, ಯೋಗೀಶ್ವರ್ಗೆ ನಾವು ಟಿಕೆಟ್ ಕೊಡೋಲ್ಲ ಅನ್ನೋದನ್ನು ಬಿ ಜೆ ಪಿ ಹೇಳಿ, ಜೆ ಡಿ ಎಸ್ ನೀವು ಯಾರು ಟಿಕೆಟ್ ಕೊಡ್ತೀವಿ ಕೊಡಿ, ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಹೈಕಮಾಂಡ್ ಹೇಳ್ಬೋದು. ಇನ್ ದ್ಯಾಟ್ ಇವೆಂಚುಯಾಲಿಟಿ ಯೋಗೀಶ್ವರ್ ಇಸ್ ಔಟ್ ಫ್ರಮ್ ಬಿ ಜೆ ಪಿ. ಎಸ್, ನ್ಯಾಚುರಲಿ ಅವ್ರು ಕಾಂಗ್ರೆಸ್ನತ್ತ ಬರಬೇಕಾಗತ್ತೆ. ಪಕ್ಷೇತರರಾಗಿ ನಿಲ್ಲುವಂತಹ ಅವಕಾಶಗಳಿದೆಯಲ್ಲ, ಆತ ಚಿಂತನೆ ಇಲ್ವಾ ಅಂತ? ಅಲ್ಲ, ಪಕ್ಷೇತರರಾಗಿ ನಿಂತರೂ ಕೂಡ ಎಸ್ ಯೋಗೀಶ್ವರ್ಗೆ ಅದು ತುಂಬ ಲಾಭವನ್ನು ತರಲ್ಲ. ವಾಟ್ ನೆಕ್ಸ್ಟ್ ಅನ್ನೋದು ಬರುತ್ತೆ, ಆಗ ನಿಮಗೆ ಪಕ್ಕಾ ಟ್ರ್ಯಾಂಗ್ಯುಲರ್ ಫೈಟ್ಗಳಾಗ್ತವೆ. ಆ ಕಾರಣದಿಂದ ಯೋಗೀಶ್ವರ್ ಪಕ್ಷೇತರರಾಗಿ ನಿಲ್ಲೋಕ್ಕಿಂತ ಕಾಂಗ್ರೆಸ್ ಜೊತೆ ಬಂದರೆ 20, 30, 35 ಮುಸ್ಲಿಂ ವೋಟ್ಸ್ಗಳನ್ನಾದರೂ ನೀವು ತೆಗೆದುಕೊಳ್ಬೋದು, 35,000. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ ಪ್ರತೀಕ್ಷೆಯಲ್ಲಿದ್ದಾರೆ. ಮತ್ತು ಅವ್ರಿಗೆ ಚೆನ್ನಾಗಿ ಅರಿವಿದೆ, 23ರ ರೌಂಡ್ 1 ಡಿ ಕೆ ಗೆದ್ರು. ಸಿ, ಡಿ ಕೆ ಶಿವಕುಮಾರ್ ಇಸ್ ದ ಫಸ್ಟ್ ಪರ್ಸನ್ ಟು ಚಾಲೆಂಜ್ ದ ಹೆಜಮನಿ ಆಫ್ ದೇವೇಗೌಡಸ್ ಪಾಲಿಟಿಕ್ಸ್ ಇನ್ ಒಕ್ಕಲಿಗ ಬೆಲ್ಟ್. ಅಲ್ಲಿವರೆಗೆ ಯಾರು, ಈಗ ಆರ್ ಅಶೋಕು, ಅಶ್ವಥ್ ನಾರಾಯಣ ಅವರೆಲ್ಲ ಇಲ್ಲಿ ಬ್ರಾಹ್ಮಣ್ ಕಾನ್ಸ್ಟಿಟ್ಯುಯನ್ಸಿಯಲ್ಲಿ ಗೆದ್ದುಕೊಂಡಿದ್ದಾರೆ, ಅವರು ಎಂದೂ ಹೋಗಿ ಒಕ್ಕಲಿಗ ಕಾನ್ಸ್ಟಿಟ್ಯುಯನ್ಸಿಯಲ್ಲಿ ಗೆದ್ದವರಲ್ಲ ಅವರು. ಹೀಗಾಗಿ ಪರ್ಸೆ ಬಿ ಜೆ ಪಿಯಲ್ಲಿ ಒಕ್ಕಲಿಗ ಪಾಲಿಟಿಕ್ಸನ್ನು ಮಾಡ್ತಾರೆ. ಈಗ ಚಿಕ್ಕಮಗಳೂರು ಇಸ್ ನಾಟ್, ಅದು ಲಿಂಗಾಯತ ಬಾಹುಳ್ಯ ಕ್ಷೇತ್ರ, ಸಿ ಟಿ ರವಿ ಗೆಲ್ತಾರೆ. ಪ್ರೀತಮ್ ಗೌಡ ಒಬ್ಬ ಬಿಟ್ಟರೆ ಒಕ್ಕಲಿಗ ಪಾಲಿಟಿಕ್ಸಲ್ಲಿ ಹೋಗಿ ದೇವೇಗೌಡರನ್ನು ಚಾಲೆಂಜ್ ಮಾಡೋದು ಪ್ರೀತಮ್ ಗೌಡ. ಅದು ಬಿಟ್ಟರೆ ಉಳಿದವರು ಆ ರೀತಿಯ ಚಾಲೆಂಜನ್ನು ಥ್ರೋ ಮಾಡಿರಲಿಲ್ಲ. ಹೀಗಾಗಿ ನೋಡಿ, ನೀವು ಪ್ರೀತಮ್ ಗೌಡರನ್ನು ಸೋಲಿಸ್ಲಿಕ್ಕೆ ಯಾವ ರೀತಿಯ ಪ್ರಯತ್ನವನ್ನು ರೇವಣ್ಣ, ದೇವೇಗೌಡರ ಕುಟುಂಬ ಹಾಕ್ತು. ನಥಿಂಗ್ ರಾಂಗ್, ನಾನು ಯಾರ್ದು ತಪ್ಪು ಸರಿ ಅಂತ ಹೇಳ್ತಾ, ರಾಜಕೀಯ ಲೆಕ್ಕ, ರಾಜಕೀಯ. ಈಗ ಡಿ ಕೆ ಶಿವಕುಮಾರ್ ಆ ಚಾಲೆಂಜನ್ನು 99 ಜೆ ಡಿ ಎಸ್ ಆಯ್ತು ರೀ, ಜೆ ಡಿ ಯು ಜೆ ಡಿ ಎಸ್ ಫಾರ್ಮ್ ಆಗಿದ್ದು 99 ದೇ ಪಾರ್ಟೆಡ್ ವೇಸ್, ಪಟೇಲ್ ಹೆಗಡೆ ಒಂದು ಕಡೆ, ದೇವೇಗೌಡರು ಒಂದು ಕಡೆ. 99 ಚುನಾವಣೆಯಲ್ಲಿ ಏನು ಲಾಭ ಸಿಗಲಿಲ್ಲ. ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದರು ಪಂಚಜನ್ಯ ಯಾತ್ರೆ. ಒಕ್ಕಲಿಗರು ಕೂಡ ಈಗಿನಂತೆ ಡಿ ಕೆ ಶಿವಕುಮಾರ್ ಹೆಂಗೆ ಓಟ್ ಹಾಕಿದ್ರು ಹಂಗೆ ಕೃಷ್ಣಾಗೆ ಹಾಕಿದ್ರು, ಕೃಷ್ಣ ಸರ್ಕಾರ ಬಂತು. 2004 ಎಸ್ ಎಂ ಕೃಷ್ಣ ಸೋತ ನಂತರ ಒಬ್ಬ ಒಕ್ಕಲಿಗ ನಾಯಕನ ಹೆಸರು ಚಾಲೆಂಜ್ ಮಾಡಿದ್ದು ಡಿ ಕೆ ಶಿವಕುಮಾರ್.
ಶಿವಕುಮಾರ್ 23ರಲ್ಲಿ ರೌಂಡ್ 1 ಗೆದ್ರು 24ರಲ್ಲಿ ಕುಮಾರಸ್ವಾಮಿ ರೌಂಡ್ 2 ಗೆದ್ರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು ಅಂದ್ರೆ ಅವರು ಇಬ್ಬರ ನಡುವೆ ನೋಡಿ ಅದೇ ಪೊಲಿಟಿಕ್ಸ್ ಪೊಲಿಟಿಕಲ್ ವೆರಿ ಇಂಪಾರ್ಟೆಂಟ್ ನಿಜ ಚನ್ನಪಟ್ಟಣದಲ್ಲೂ ರಾಜಕೀಯ ನಡೆಯೋದು ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಮಧ್ಯೆ ಅದರಲ್ಲಿ ಯೋಗೀಶ್ವರ ಯಾರ ಪರವಾಗಿ ಇರ್ತಾರೆ ಅನ್ನೋದೇ ಅಲ್ಲಿನ ಕುತೂಹಲ ನಾಳೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಸುರೇಶ್ ಏನ್ ಸೋತಿದ್ದಾರೆ ಮುಂದೆ ಇರತಕ್ಕಂತ ಒಂದು ಬಹುದೊಡ್ಡ ಚಾಲೆಂಜ್ ನಿಜ ಆರಂಭದಿಂದಲೂ ಕುತೂಹಲ ಮೂಡಿಸಿರೋ ಕ್ಷೇತ್ರ ಏನಾಗುತ್ತೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಕುತೂಹಲ ಇದೆ ಅಮಿತ್ ಶಾ ಕೈವಾಡ ಅಂತ ಕೆನಡಾ ಹೇಳ್ತಾ ಇದೆಯಂತೆ ಈ ಬಗ್ಗೆ ಮೂಲಗಳನ್ನು ಉದ್ದೇಶಿಸಿ ಅಮೆರಿಕಾದ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ ಭಾರತದ ಬಿಷ್ಣೋಯ್ ತಂಡವನ್ನ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಗಿದೆ ಕೆನಡಾದಲ್ಲಿ ಸಿಕ್ ಪ್ರತ್ಯೇಕತಾವಾದಿಗಳ ಕುರಿತ ಮಾಹಿತಿ ಸಂಗ್ರಹ ಆಗಿದೆ ಅಮಿತ್ ಶಾ ಮತ್ತು ರಾ ಅಧಿಕಾರಿಗಳಿಂದ ಅನುಮತಿ ಅಂತ ಆ ವರದಿ ಹೇಳ್ತಾರೆ ನಿಜ್ಜರ ಹತ್ಯೆ ಕುರಿತಂತಹ ದಾಖಲೆ ಹಂಚಿಕೆಗೆ ಸಿಂಗಾಪುರದಲ್ಲಿ ಭೇಟಿಯಾಗಿದ್ರು ಅಜಿತ್ ದೋವಲ್ ಭೇಟಿ ಮಾಡಿದ್ರು ಕೆನಡಾ ಅಧಿಕಾರಿಗಳು ನಿಜ್ಜರ ಹತ್ಯೆ ಹಿಂದೆ ಭಾರತದ ಕೈವಾಡ ಕುರಿತಂತಹ ದಾಖಲೆಗಳ ಹಸ್ತಾಂತರ ಆಗಿದೆ ಖಲಿಸ್ತಾನಿ ಉಗ್ರ ನಿಜ್ಜರ ಹತ್ಯೆಗೆ ಭಾರತ ಕಾರಣ ಅಂತ ಕೆನಡಾ ಹೇಳ್ತಾ ಇದೆ ಕೆನಡಾ ಜೊತೆ ಸಂಬಂಧವನ್ನ ಕಡಿದುಕೊಳ್ಳೋ ನಿರ್ಧಾರ ಮಾಡಿದೆ ಭಾರತ ಕೆನಡಾ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಭಾರತ ಹೇಳ್ತಾ ಇದೆ ಈ ಮೂಲಕ ಕೆನಡಾ ಜೊತೆಗಿನ ಈ ರಾಜತಾಂತ್ರಿಕ ಸಂಬಂಧಕ್ಕೆ ಭಾರತ ತಿಲಾಂಜಲಿಯನ್ನ ಇಡ್ತಾ ಇದೆ ಪ್ರಶಾಂತ್ ಏನಿದು ಕೆನಡಾದ ನಡೆ ನಿಜಕ್ಕೂ ಕೂಡ ಹುಬ್ಬೇರಿಸುವಂತಿದೆ ಅಂದ್ರೆ ಒಂದು ದೇಶದ ವಿರುದ್ಧ ಒಂದು ದೇಶದ ಸರ್ಕಾರದ ವಿರುದ್ಧ ಇಷ್ಟು ದೊಡ್ಡವಾದಂತಹ ಆರೋಪವನ್ನು ಯಾವ ಕಾರಣಕ್ಕಾಗಿ ಏನು ನಡೀತಾ ಇದೆ ಟ್ರೂಡೋ ಅವರ ನಿಲುವೆ ಬಹಳ ಪ್ರಶ್ನಾರ್ಹ ಅಂತ ಪ್ರತಿಮಾ ಜಸ್ಟಿನ್ ಟ್ರೂಡೋ ಆಸಿಯಾನ್ ಸಮ್ಮಿಟ್ಟಲ್ಲಿ ನರೇಂದ್ರ ಮೋದಿಯವರ ಜೊತೆ ಕಾಣಿಸಿಕೊಂಡ ನಂತರ ಬಯಲೆಟ್ರಲ್ ಟಾಕ್ಸ್ ಏನು ನಡೀಲಿಲ್ಲ ಅವರು ಕೆನಡಾದ ಪಾರ್ಲಿಮೆಂಟ್ನಲ್ಲಿ ಹೋಗಿ ಹೇಳಿದರು ಇಲ್ಲ ನಾನು ಆಸಿಯಾನ್ ಸಮ್ಮಿಟ್ನ ಸೈಡ್ ಲೈನ್ಸ್ನಲ್ಲಿ ಪ್ರಧಾನಮಂತ್ರಿಗಳಿಂದ ಭೇಟಿಯಾಗುವ ಪ್ರಯತ್ನ ಮಾಡಿದೆ ಸಾಧ್ಯ ಆಗಲಿಲ್ಲ ಸಿಂಗಾಪುರ್ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರನ್ನು ನಮ್ಮ ಇಂಟೆಲಿಜೆನ್ಸ್ ಮುಖ್ಯಸ್ಥರು ಹೋಗಿ ಭೇಟಿಯಾದರು ಭೇಟಿಯಾಗಿ ಕೆಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ 6 ಜನ ಪರ್ಸನ್ ಆಫ್ ಇಂಟ್ರೆಸ್ಟ್ ಅಂದರೆ ಸಂಜೀವ್ ವರ್ಮಾ ಕೆನಡಾದ ಏನು ಕೆನಡಾ ಮಿಷನ್ನ ಮುಖ್ಯಸ್ಥರಾಗಿದ್ದಾರೆ ಅವರು ಮತ್ತು ಅಲ್ಲಿನ 6 ಅಧಿಕಾರಿಗಳು ಈ ಪರ್ಸನ್ ಆಫ್ ಇಂಟ್ರೆಸ್ಟ್ ಇನ್ ಮರ್ಡರ್ ಆಫ್ ನಿಜ್ಜರ್ ಅಂತಕ್ಕಂಥದ್ದನ್ನು ನಾವು ಗುರುತಿಸಿದ್ದೀವಿ ಹೀಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ಯಾಕಂದರೆ ಡಿಪ್ಲೊಮೆಟಿಕ್ ಅಧಿಕಾರಿಗಳ ಮೇಲೆ ಬೇರೆ ರಾಷ್ಟ್ರಗಳಲ್ಲಿ ಅವ್ರನ್ನ ಡಿಪೋರ್ಟ್ ಮಾಡಬೇಕಾಗತ್ತೆ ಹೊರತು ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಆ ಕಾರಣದಿಂದ ಭಾರತ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೀವಿ ಅನ್ನೋದನ್ನು ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಹೇಳಿದರು ಭಾರತ ಅದಕ್ಕೆ ಸ್ಟ್ರಾಂಗ್ಲಿ ರಿಯಾಕ್ಟ್ ಮಾಡ್ತು ನೀವು 6 ಜನರನ್ನು ತೆಗೆಯೋದಾದರೆ ನಾವು 6 ಜನರನ್ನು ತೆಗಿತೀವಿ ಯಾವತ್ತು ಡಿಪ್ಲೊಮಸಿ ಡಿಪ್ಲೊಮೆಟಿಕ್ ಇದರಲ್ಲಿ ಆಗುತ್ತೆ ನಾವು ಇಂಡಿಯಾ ಪಾಕಿಸ್ತಾನ ಮಧ್ಯೆ ನೋಡಿದ್ದೀವಿ ನಾವು 6 ಜನರನ್ನು ತೆಗಿತೀವಿ ಅಂತ ಕೆನಡಾದ ಹೈ ಕಮಿಷನರ್ ಸೇರಿದಂತೆ ರಾಯಭಾರಿ ಒಟ್ಟು 6 ಜನರನ್ನು ತೆಗೆದರು ಅದಾದಮೇಲೆ ಏಕಾಏಕಿ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಒಂದು ವರದಿ ಬಂತು ದಟ್ ಈಸ್ ಅ ಲೀಕ್ ಬೈ ಕೆನಡಿಯನ್ ಗೌರ್ಮೆಂಟ್ ರೈಟ್ ಏನು ಹೇಳ್ತು ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕೈವಾಡ ಈ ನಿಜ್ಜರ್ ಹತ್ಯೆಯ ಪ್ರಕರಣದಲ್ಲಿದೆ ಬಿಷ್ಣೋಯಿ ಲಾರೆನ್ಸ್ ಬಿಷ್ಣೋಯಿ ಏನು ಇತ್ತೀಚೆಗೆ ಎಲ್ಲ ಪ್ರಕರಣಗಳಲ್ಲಿ ಆತನ ಹೆಸರು ಕೇಳಿ ಬರ್ತಾ ಇದೆ ಬಿಷ್ಣೋಯಿ ಗ್ಯಾಂಗನ್ನು ಉಪಯೋಗಿಸಿ ನಿಜ್ಜರ್ನ ಹತ್ಯೆಯನ್ನು ಮಾಡಲಾಯಿತು ಹೀಗಾಗಿ ಅಮಿತ್ ಶಾ ಅವರ ಪಾತ್ರ ಇದರಲ್ಲಿದೆ ಅಂತಕ್ಕಂಥದ್ದನ್ನು ಕೆನಡಿಯನ್ ಸರ್ಕಾರ ಅಜಿತ್ ದೋವಲ್ಗೆ ಕೊಟ್ಟಿರತಕ್ಕಂಥ ಇನ್ಫಾರ್ಮೇಷನ್ನಲ್ಲಿ ಹೇಳಿದೆ ಅನ್ನೋದನ್ನು ವಾಷಿಂಗ್ಟನ್ ಪೋಸ್ಟ್ ಮಾಡಿದೆ ಯೂಶ್ವಲಿ ಯಾವುದೋ ಒಂದು ದೇಶ ಒಂದು ಡಿಪ್ಲೊಮೆಟಿಕ್ ಮಾಹಿತಿಯನ್ನು ಇನ್ನೊಂದು ದೇಶದ ಜೊತೆ ಹಂಚಿಕೊಂಡಿದ್ದನ್ನು ಪೊಲಿಟಿಕಲಿ ಕನ್ವರ್ಟ್ ಮಾಡಿ ಪೇಪರ್ಗಳಲ್ಲಿ ಲೀಕ್ ಮಾಡಿ ಮಾಡಲ್ಲ ಎಸ್ ಇದರ ಅರ್ಥ ಏನು ಇದು ಪೊಲಿಟಿಕಲ್ ಕಾನ್ಸ್ಪರಸಿನ ಅಂತಕ್ಕಂಥ ಒಂದು ಪ್ರಶ್ನೆ ನಿಶ್ಚಿತವಾಗಿ ಕಾಡುತ್ತೆ ಎರಡು ಮೂರು ದೃಷ್ಟಿಯಿಂದ ಪ್ರತಿಮಾ ಆ ವಾಷಿಂಗ್ಟನ್ ಪೋಸ್ಟ್ ವರದಿಯನ್ನು ನೋಡಿದಾಗಿಂದ ನನಗೆ ಅನಿಸ್ತಾ ಇರ್ತಕ್ಕಂಥ ಎರಡು ಮೂರು ದೃಷ್ಟಿಯಿಂದ ಇದನ್ನು ನೋಡಬೇಕಾದಂತೆ ಪರ್ ಸೆ ನಿಜ್ಜರ್ನ ಹತ್ಯೆಯನ್ನು ಭಾರತವೇ ಮಾಡಿದೆ ಅಂತ ಒಂದು ಹೈಪೊಥೆಟಿಕಲಿ ಒಪ್ಕೊಳ್ಳೋಣ ಈಸ್ ಅಮಿತ್ ಶಾ ಇಸ್ ಸೋ ನೇವ್ ದಟ್ ಹಿ ವಿಲ್ ಕಾಲ್ ರಾ ಆಫೀಸರ್ಸ್ ಆ್ಯಂಡ್ ಇಲ್ಲ ನೀವು ಹತ್ಯೆ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾ ಹೇಳ್ತಾರೆ ಆ್ಯಂಡ್ ನೀವು ಮತ್ತೊಂದು ದೇಶದ ಒಬ್ಬ ಗೃಹಮಂತ್ರಿಯನ್ನು ಹೆಸರನ್ನು ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ಯು ಗಿವ್ ಸಮ್ ಕ್ರೆಡಿಬಲ್ ಎವಿಡೆನ್ಸ್ ಯು ಗಿವ್ ಸಮ್ ಡಿಜಿಟಲ್ ಎವಿಡೆನ್ಸ್ ನೀವು ಯಾವುದೋ ಒಂದು ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ನ ಆಧಾರದ ಮೇಲೆ
ವಾಷಿಂಗ್ಟನ್ ಪೋಸ್ಟ್ನಂಥ ಒಂದು ಪತ್ರಿಕೆಗೆ ಲೀಕ್ ಮಾಡಿ ಆ್ಯಂಡ್ ಮೋರ್ ಓವರ್ ರಾಡ್ ಡಜನ್ ಕಮಾಂಡರ್ ಹೋಮ್ ಮಿನಿಸ್ಟ್ರಿ ಐ ಬಿ ಹೋಮ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ ರಾ ಡೈರೆಕ್ಟ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಡಿ ಒ ಪಿ ಟಿಗೆ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗೆ ರಿಪೋರ್ಟ್ ಮಾಡ್ಕೊಳ್ಳುತ್ತೆ ಅದರ ಮುಖ್ಯಸ್ಥರು ಯಾರು ಅಜಿತ್ ದೋವಲ್ ಅವ್ರ ಹತ್ರ ನೀವು ಹೇಳ್ತಿದ್ದೀರಿ ಇಲ್ಲ ರಾ ಅಧಿಕಾರಿಗಳಿಗೆ ಅಮಿತ್ ಶಾ ಆರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಂದರೆ ಇದಕ್ಕಿಂತ ಹೆಚ್ಚು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಎಲಿಗೇಷನ್ಸ್ ಏನಿರ್ಬೋದು ಒಂದು ಇದಕ್ಕೆ ಅಮೆರಿಕ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್ ಫೈವ್ ಐಸ್ ಅಂತ ಹೇಳ್ತಾರೆ ಅವ್ರಿಗೆ ಇಂಟೆಲಿಜೆನ್ಸ್ ಶೇರಿಂಗ್ ಮಾಡ್ಕೊಳ್ತಾರೆ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ ಅಮೇರಿಕ ನನಗೆ ಈ ಅಮೇರಿಕಾದ ಬಗ್ಗೆ ಭಾಳ ಆಶ್ಚರ್ಯ ಅನ್ನಿಸ್ತಕ್ಕಂಥದ್ದು ನಿಮ್ಮದೇ ಅಲ್ಲ ಇಸ್ರೇಲ್ ಇಸ್ರೇಲ್ ಡಿಡ್ ಆಪರೇಷನ್ ಇನ್ ಲೆಬನಾನ್ ಹಿಜ್ಬುಲ್ಲಾ ಮುಖ್ಯಸ್ಥರ ಮೇಲೆ ಹಿಜ್ಬುಲ್ಲಾ ಮುಖ್ಯಸ್ಥರನ್ನು ಹೊಡೆದಾಕ್ತು ಅಲ್ಲಿ ಇರಾನನ ಒಬ್ಬ ಎನ್ವಾಯ್ ಬಂದು ಕುಳ್ತಿದ್ರು ಅವರನ್ನೂ ಹೊಡೆದಾಕ್ತು ಇರಾನ್ ಅದಕ್ಕೆ ಪ್ರತೀಕಾರ ಕೊಟ್ಟಾಗ ಅಮೆರಿಕದ ಹೇಳಿಕೆ ಏನಿತ್ತು ನಾನು ಅಂದರೆ ಪರ್ ಆರ್ಗ್ಯುಮೆಂಟ್ ದೃಷ್ಟಿಯಿಂದ ಅಮೆರಿಕ ಏನು ಹೇಳಿತು ತನ್ನ ಸೇಫ್ಟಿಗೋಸ್ಕರ ಇಸ್ರೇಲ್ ನಡೆಸ್ತಾ ಇರತಕ್ಕಂಥದ್ದು ಸರಿಯಾಗಿದೆ ಹಾಗಾದರೆ ಹರ್ದೀಪ್ ಸಿಂಗ್ ನಿಜ್ಜರ್ ಗುರ್ಪಂತ್ ಸಿಂಗ್ ಪನ್ನು ದಿನ ಬೆಳಿಗ್ಗೆ ಇದ್ದರೆ ಕೆನಡಾ ಮತ್ತು ಅಮೆರಿಕದಲ್ಲಿ ಕುಳಿತುಕೊಂಡು ಭಾರತದ ವಿರುದ್ಧ ಬೆಂಕಿ ಉಗುಳ್ತಾ ಇದ್ರು ಭಾರತವನ್ನು ನಾವು ಮುಗಿಸಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು ಕಳೆದ ಚುನಾವಣೆಯಲ್ಲಿ ಕೆನಡಾದಲ್ಲಿ ಲಾಸ್ಟ್ ಇಲೆಕ್ಷನ್ಸ್ ಅಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಪ್ರಧಾನಮಂತ್ರಿಗಳ ಮೇಲೆ ಇರ್ತಕ್ಕಂಥ ಗ್ರೇಟೆಸ್ಟ್ ಎಲಿಗೇಷನ್ಸ್ ಏನು ಕೆನಡಾದಲ್ಲಿ ಪಾಕಿಸ್ತಾನ್ ಸಪೋರ್ಟೆಡ್ ಖಲಿಸ್ತಾನೀಸ್ ಖಲಿಸ್ತಾನೀಸ್ ಸಪೋರ್ಟೆಡ್ ಜಸ್ಟಿನ್ ಟ್ರುಡೋ ಪಾರ್ಟಿ ಜಸ್ಟಿನ್ ಟ್ರುಡೋ ಸಮ್ಮಿಶ್ರ ಸರ್ಕಾರ ರಚಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೇನು ಲೆಫ್ಟ್ ಬ್ಯಾಕ್ಡ್ ಡೆಮೊಕ್ರೆಟಿಕ್ ಪಾರ್ಟಿ ಸಪೋರ್ಟ್ ಮಾಡ್ತು ಅದು ಸಿಖ್ರ ಓಟ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಪಾರ್ಟಿ ಇತ್ತು ಮುಂದಿನ ವರ್ಷ ಚುನಾವಣೆ ಇದೆ ನೀವು ಏಕಾಏಕಿ ಒಬ್ಬ ಪ್ರಧಾನಮಂತ್ರಿ ಒಂದು ದೇಶದ ಪ್ರಧಾನಮಂತ್ರಿ ಪರ್ಸ್ನಲ್ ಲೆವೆಲ್ ಮೇಲೆ ಅಟ್ಯಾಕ್ಗಳನ್ನು ಇನ್ನೊಂದು ದೇಶದ ಮೇಲೆ ಈಗ ನಾನನ್ನೋದು ಆಯ್ತಪ್ಪ ನಿಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳೇ ಏನೋ ಇನ್ಫಾರ್ಮೇಷನ್ ಕೊಟ್ಟಿವೆ ಹಾಗಿದ್ದ ಸಂದರ್ಭದಲ್ಲಿ ಇಡೀ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗಳಲ್ಲಿ ನೀವು ಅಂದರೆ ಈ ಕೆನಡಿಯನ್ ಆರ್ಮ್ ಎನ್ವಾಯ್ಗಳನ್ನು ಕಿತ್ತಾಕ್ತು ಡಿಪ್ಲೊಮ್ಯಾಟಿಕ್ ರೋ ಮಾಡ್ಕೊಂಡಿದ್ದಲ್ಲ ಸಿ ಐ ಎ ಮತ್ತು ಮೊಸಾದ್ ಮಾಡ್ತಕ್ಕಂಥ ಕೆಲಸಗಳಿಗೆ ನೀವು ಆ ಎರಡೂ ದೇಶಗಳ ಜೊತೆ ಮೈತ್ರಿಗಳನ್ನೇ ಕಿತ್ತಾಕ್ಬೇಕು ಇಡೀ ಪ್ರಪಂಚ ಅಷ್ಟು ಸಿ ಐ ಎ ಆಪರೇಷನ್ಸ್ ಇಂಡಿಯಾಗಳಲ್ಲಿ ನಡೆದಿವೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಹತ್ಯೆ ಮೊನ್ನೆಯ ಬಾಂಗ್ಲಾದೇಶದ ಕೂನಲ್ಲಿ ಯಾರ ಕೈವಾಡ ಇತ್ತು ಸಿ ಐ ಎ ಕೈವಾಡ ಇತ್ತು ಬಟ್ ಇದು ಈಗ ಭಾರತದ ವಿರುದ್ಧ ಯಾಕೆ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ ಎಸ್ ಅಲ್ಲ ಟ್ರೂಡೋ ಅವರ ನಿಲುವು ಒಂದು ಕಡೆ ಅದಕ್ಕೆ ಉಳಿದವರ ಸಪೋರ್ಟ್ ಮತ್ತೊಂದು ಕಡೆ ಎಲ್ಲ ಒಟ್ಟಾಗಿ ಏನು ಏನು ಕಾನ್ಸ್ಪಿರಸಿ ಆಲ್ವೇಸ್ ಪ್ರಾಯಶಃ ನನಗನ್ಸುತ್ತೆ ಪ್ರತಿಮಾ ರಷ್ಯಾ ಉಕ್ರೇನ್ ವಾರ್ನಲ್ಲಿ ನಾವು ಅಮೆರಿಕದ ಜೊತೆ ಕೈ ಜೋಡಿಸದೆ ನಾವು ಇಂಡಿಪೆಂಡೆಂಟ್ ಸ್ಟ್ಯಾಂಡನ್ನು ರಷ್ಯಾ ಜೊತೆ ತೆಗೆದುಕೊಂಡ್ವಿ ವ್ಲಾದಿಮಿರ್ ಪುಟಿನ್ ಜೊತೆ ಬೈಲ್ಯಾಟ್ರಲ್ಸ್ಗಳನ್ನು ಹಾಗೆ ಮುಂದುವರಿಸಿದ್ವಿ ರಷ್ಯಾ ಜೊತೆ ಆರ್ಮ್ಸ್ಗಳನ್ನು ಕೊಂಡ್ವಿ ಈ ನಿರ್ಣಯದ ನಂತರ ಬಾಂಗ್ಲಾದೇಶದ ಪರಿಸ್ಥಿತಿಯಲ್ಲಿ ಭಾರತದ ಮಿತ್ರಳಾಗಿದ್ದ ಶೇಖ್ ಹಸೀನಾರನ್ನು ತೆಗೆದುಹಾಕಲಾಯಿತು ಅದರಲ್ಲಿ ಅಮೆರಿಕದ ಕೈವಾಡ ಇತ್ತು ಪಾತ್ರ ಇತ್ತು ಜಿಯೋ ಪಾಲಿಟಿಕ್ಸ್ನ ಹೊಸ ಸ್ವರೂಪ ಏನಾದರೂ ಪಡೆದುಕೊಳ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಕಾಡುತ್ತೆ ನಾನು ಅದಕ್ಕೆ ಹೇಳಿದೆ ಒಂದು ವೇಳೆ ಹೈಪೊಥೆಟಿಕಲಿ ಒಂದು ಕ್ಷಣ ಒಪ್ಕೊಂಡ್ಬಿಡೋಣ ಹೌದಪ್ಪ ನಿಜ ಈಗ ಗುರುಪಂತ್ ಸಿಂಗ್ ಪನ್ನು ಮೇಲೆ ಅಸಾಸಿನೇಷನ್ ಅಟೆಂಪ್ಟ್ ಇತ್ತು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತನಿಖೆ ಮಾಡ್ತಾ ಇದೆ ನಿಖಿಲ್ ಗುಪ್ತಾ ಅಂತಕ್ಕಂಥ ಒಬ್ಬನನ್ನು ಹಿಡಿಯಲಾಗಿದೆ ಎಫ್ ಬಿ ಐ ಭಾರತದ ಜೊತೆ ಒಂದಿಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದೆ ನಿಖಿಲ್ ಗುಪ್ತಾ ಇಂಡಿಯನ್ ಸೆಕ್ಯೂರಿಟಿ ಏಜೆನ್ಸೀಸ್ ಜೊತೆ ಇನ್ ಟ್ಯಾಂಡಮ್ ವರ್ಕ್ ಮಾಡ್ತಾ ಇದ್ದ ಅಂತಕ್ಕಂಥದ್ದನ್ನು ಹೇಳಿದೆ ಅಮೆರಿಕ ಅದನ್ನು ಎಲ್ಲೂ ಬಹಿರಂಗಪಡಿಸಲಿಲ್ಲ ಬಟ್ ಭಾರತ ಸರ್ಕಾರದ ಜೊತೆ ಇನ್ಫಾರ್ಮೇಷನ್ ಹಂಚಿಕೊಂಡಿದೆ ಭಾರತ ಹೇಳ್ತು ನಾವು ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿ ಹೇಳ್ತೀವಿ ಏನಾಗಿದೆ ಅಂತಕ್ಕಂಥದ್ದನ್ನ ಆದರೆ ಕೆನಡಾ ಏಕಾಏಕಿ ಆಮೇಲೆ ನೀವು ಪಾಲಿಟಿಕ್ಸ್ನ ದೃಷ್ಟಿಯಿಂದ ನೋಡಿ ನರೇಂದ್ರ ಮೋದಿ ನೆಕ್ಸ್ಟ್ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಮಿತ್ ಶಾ ಹೆಸರು ಬರುತ್ತೆ ನೀವು ಇಂಟರ್ನ್ಯಾಷನಲಿ ಏನು ಹೇಳೋ ಡಿಫೈನ್ ಮಾಡುವ ಪ್ರಯತ್ನ ಮಾಡ್ತಿದ್ದೀರಿ ಅಮಿತ್ ಶಾ ಹ್ಯಾಸ್ ಆರ್ಡರ್ಡ್ ದಿಸ್ ಅಂತಕ್ಕಂಥದ್ದನ್ನು ಹೇಳುವುದರ ಮೂಲಕ ವಾಷಿಂಗ್ಟನ್ ಪೋಸ್ಟ್ನ ಇದು ತುಂಬ ಪ್ಲೇನ್ ಆ್ಯಂಡ್ ಸಿಂಪಲ್ ಆಗಿ ಜಿಯೋ ಪಾಲಿಟಿಕ್ಸ್ ಎಂದು ನಡೆದಿಲ್ಲ ಮುಂದೂ ನಡೆಯಲ್ಲ ಈ ಅದು ಯಾಕೆ ಬಂತು ನಾನು ಯಾರನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿಲ್ಲ ಪ್ರತಿಮಾ ಆದರೆ
ಇದು ಕ್ಲಿಯರ್ ಕಟ್ ಕೇಸ್ ಆಫ್ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಅಂತಕಂತದ ಅರ್ಥ ಆಗುತ್ತೆ ನಿಜ ನಿಜ ಇದು ಒಬ್ಬ ವ್ಯಕ್ತಿ ಅಂತ ಅಲ್ಲ ಒಂದು ನಮ್ಮ ದೇಶದ ಮೇಲೆ ಅವರು ಮಾಡ್ತಾ ಇರುವಂತ ಒಂದು ಗಂಭೀರ ಆರೋಪ ಇಂದಿರಾ ಗಾಂಧಿ ಮೇಲೆ ಇದೆ ನಡೆದಿತ್ರಿ ಎಸ್ ಇಂದಿರಾ ಗಾಂಧಿ ಅಕ್ಕಿ ಗೋಧಿ ಕೇಳಲಿಕ್ಕೆ ಹೋದಾಗ ಅಮೆರಿಕನ್ ಅಧ್ಯಕ್ಷರು ಯಾವ ರೀತಿ ನಡೆಕೊಂಡಿದ್ರು ವೆನ್ ಎವರ್ ಇಂಡಿಯಾ ಗೆಟ್ಸ್ ಎ ಸ್ಟ್ರಾಂಗ್ ಲೀಡರ್ ಎಸ್ ಇಂಟರ್ನ್ಯಾಷನಲ್ प्रॉब्लम मैट मेल हाक प्रयत्न आगे बहुत विषय अल अंत राइट राइट प्रशांत क्विक ब्रेक न समय आगता है ब्रेक आदमे कैनडा इंडिया पॉलिटिक्स मत ना नम राज्य ऐन सूदियत गमन हर बल्लारी जिले दर्शन कथे बनु बेनोवे समस्या है जो चिकित्से सिद्धते आता है दर्शन निल बे जैलधिकारी हज्जे इतना लेटर बरकोदे बरसकोदे मुंदाता ऐना लेटर बल्लारी जेल दर्शन के बेलू सो उलबण आगे दर्शन के मेडिकल बेड चेर व्यवस्थे आगे दर्शन के अगत्य व्यवस्थेन जेल अधिकारी जो न्यूरो सर्जन विश्वनाथ सलहे मेरे व्यवस्थे जिलास्पत्र सर्जन के पत्र बरतारे जेल अधिकारी जिलास्पत्र व्यवस्थे जो वैद्यर सूचने को अगत्य चिकित्से पड़ी अंत सूचार बल्लारियल चिकित्से पड़ोदे दर्शन निराकरिस्ता स्कैनिंग आगली चिकित्से पड़ोदी दर्शन मोंडतन तोर्तारंते बल्लारियल चिकित्से ननक बेडवे बेड अनोदु दर्शन चिकित्से बेंगलूरी कळसि अंत ओत्ताय माड्तारंते बल्लारियल चिकित्से पडिरि अंतंद्रे उडाफे उत्तर कोड्तिदारंते टेंशन शुरुवागिदे जेलाधिकारिगळिगे दर्शन पत्र बरेसिकोळ्ळोदक्के जेलाधिकारिगळु मुंदागिद्दारंते ई बग्गे मातनाड्ता होगण माहिति कोडोदक्के नम्म बल्लारी प्रतिनिधि नरसिमूर्ति नम्म जोते नेर संपर्कदल्लिद्दारे प्रशांत नरसिमूर्ति नम्मोंदिगे नेर संपर्कदल्लिद्दारे ಏನಾಗ್ತಾ ಇದೆ ಅಲ್ಲಿದೊಂದು ಕುತೂಹಲ ಇದೆ ನರಸಿಮೂರ್ತಿ ಏನಾಗ್ತಿದೆ ಅಲ್ಲಿ ಬಳ್ಳಾರಿ ಜೈಲಿನಲ್ಲಿ ಸೆಷನ್ಸ್ ಕೋರ್ಟ್ ಜಾಮೀನ್ ನಿರಾಕರಣೆಯ ನಂತರ ಈ ಹೊಸ ಕಿರಿಕಿರಿಗಳು ಆರಂಭ ಆಗಿವೆನ ಇಲ್ಲ ಪ್ರಶಾಂತ್ ಕಳೆದ 10 ದಿನಗಳಿಂದ ಕೂಡನು ಈ ಕಿರಿಕಿರಿ ನಿರಂತರವಾಗಿ ನಡೆದಿದೆ ಅಂದ್ರೆ ಆ ವೈದ್ಯರು ಹೇಳ್ತಕ್ಕಂತ ಪ್ರಕಾರ ದರ್ಶನ್ ಅವರ ಬೆನ್ನಿನ ಭಾಗದಲ್ಲಿ L1 ಮತ್ತು L5 ಭಾಗದಲ್ಲಿ ತುಂಬಾ ನೋವಿದೆ ಆದರೆ ಒಳಗಡೆ ಏನಾಗ್ತಾ ಇದೆ ದೇಹದ ಒಳಗಡೆ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋದಕ್ಕೆ MRI ಮತ್ತು CT ಸ್ಕ್ಯಾನ್ ಅನ್ನು ಕಡ್ಡಾಯವಾಗಿ ಮಾಡಬೇಕು ಆದರೆ ದರ್ಶನ್ ಮಾತ್ರ ಯಾವುದೇ ಕಾರಣಕ್ಕೂ ಬಳ್ಳಾರಿ ಜೈಲಿನಿಂದ ಬಳ್ಳಾರಿಯ ಹೊರಗಡೆ ಹೋಗಿ ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ ಇದು ಜೈಲಿನ ಅಧಿಕಾರಿಗಳಿಗೆ ಆರಂಭದಿಂದಲೂ ಕೂಡ ಒಂದಷ್ಟು ಕಿರಿಕಿರಿ ಆಗ್ತಾ ಇದೆ ಯಾಕಂದ್ರೆ ಇವರು ಇದೇ ನೆಪವನ್ನು ಇಟ್ಕೊಂಡು ಬೆಂಗಳೂರು ಜೈಲಿಗೆ ಶಿಫ್ಟ್ ಆಗತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇವರು ಮೊದಲಿಗೆ ಆರಂಭದಲ್ಲಿ ಎರಡು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಮೊದಲನೆಯದಾಗಿ ಏನು ಕಳೆದ ಸೋಮವಾರ ಜಾಮೀನು ಸಿಗುತ್ತೆ ಜಾಮೀನು ಸಿಕ್ಕ ಬಳಿಕ ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಪಡೆಯೋದು ಮೊದಲನೇ ಪ್ಲಾನ್ ಆಗಿತ್ತು ಆದರೆ ಒಂದು ವೇಳೆ ಅದು ಏನಾದರೂ ಫೇಲ್ ಆದರೆ ಕಳೆದ 10 ದಿನಗಳಿಂದ ಏನು ವೆನ್ನವಾಗ್ತಾ ಇದೆ ಅದನ್ನೇ ಕೋರ್ಟ್ಗೆ ಮನವರಿಕೆ ಮಾಡಿ ಎಲ್ಲ ಒಂದಕಡೆ ಬೆಂಗಳೂರಿಗೆ ಶಿಫ್ಟ್ ಆಗತಕ್ಕಂತ ಕೆಲಸ ಮಾಡ್ತಿದ್ರು ಇದು ಜೈಲಿನ ಅಧಿಕಾರಿಗಳಿಗೆ ಸಾಕಷ್ಟು ಇರುಸುಮುರುಸು ತರ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ನಾಳೆ ಕೋರ್ಟ್ಗೆ ವಿಚಾರ ಬಂದಾಗ ಕೋರ್ಟ್ ಜೈಲಿನ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುತ್ತೆ ಯಾಕೆ ನೀವು ಬಳ್ಳಾರಿಯಲ್ಲಿ ಸೂಕ್ತ ಚಿಕಿತ್ಸೆ ಕೊಡೋದಕ್ಕೆ ಆಗೋದಿಲ್ವಾ ಬಳ್ಳಾರಿಯಲ್ಲಿ ಅಂತದೊಂದು ಆಸ್ಪತ್ರೆಗಳು ಇಲ್ವಾ ಅಂತ ಪ್ರಶ್ನೆಯನ್ನು ಮಾಡ್ತಿದೆ ಹೀಗಾಗಿ ಜೈಲಿನ ಅಧಿಕಾರಿಗಳು ಇಲ್ಲೆಲ್ಲ ಏನು ವ್ಯವಸ್ಥೆ ಬೇಕು ಅದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಆದರೆ ದರ್ಶನ್ ಅವರ ಮಂಡತನಕ್ಕೆ ಒಂದು ಹೊಸ ಒಂದು ಅಸ್ತ್ರವನ್ನು ಮಾಡಿದ್ದಾರೆ ವೈದ್ಯಾಧಿಕಾರಿಗಳ ಮೂಲಕವೇ ದರ್ಶನ್ ಮೂಲಕ ಒಂದು ಪತ್ರವನ್ನು ಬರೆಸಿಕೊಂಡು ಅಂದ್ರೆ ನನಗೆ ಇಲ್ಲಿ ಚಿಕಿತ್ಸೆ ಬೇಡ ಅಂದ್ರೆ ಅಧಿಕೃತವಾಗಿ ಅವರಿಂದನೇ ಒಂದು ಲೆಟರ್ ಅನ್ನು ಬರೆಸಿಕೊಂಡು ಒಂದು ಸಹಿ ತೆಗೆದುಕೊಂಡ್ರೆ ನಾಳೆ ಕೋರ್ಟ್ ಏನಾದರೂ ಮಾಡಿದ್ರೆ ಏನು ಆರೋಪಿನೇ ಈ ರೀತಿ ನಮಗೆ ಒಪ್ಪಲಿಲ್ಲ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಆರೋಪಿ ಒಪ್ಪದೇ ಇಲ್ಲದ ಕಾರಣಕ್ಕೆ ನಾವು ಅವರಿಗೆ ಚಿಕಿತ್ಸೆಯನ್ನು ಹೊರಗಡೆ ಕರೆದುಕೊಂಡು ಹೋಗಿಲ್ಲ ಅನ್ನೋದರ ಮನವರಿಕೆ ಮಾಡೋದಕ್ಕಾಗಿ ಈ ಲೆಟರ್ ಅಸ್ತ್ರವನ್ನು ಜೈಲಿನ ಅಧಿಕಾರಿಗಳು ಬಳಸ್ತಾ ಇದ್ದಾರೆ ಇದನ್ನು ಹೊರತುಪಡಿಸಿದ್ರೆ ನಿನ್ನೆ ವಿಮ್ಸ್ನ ಏನು ನ್ಯೂರೋ ಸರ್ಜನ್ ಒಂದು ಒಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅವರೊಂದು ಮಾತನ್ನ ಹೇಳಿದ್ರು ಏನು ಸರ್ಜಿಕಲ್ ಬೆಡ್ ಅಂದ್ರೆ ಈ ICU ICU ವಾರ್ಡ್ಗಳಲ್ಲಿ ಇರತಕ್ಕಂತ ಬೆಡ್ ಅಂದ್ರೆ ಬೆಂಡ್ ಆಗೋದು ಅಥವಾ ಅಪ್ ಆಗೋದು ಡೌನ್ ಆಗತಕ್ಕಂತ ಒಂದು ಬೆಡ್ ಮತ್ತೆ ಒಂದು ಚೇರ್ ಮತ್ತೆ ಅದಕ್ಕೆ ಬೇಕಾದಂತ ಒಂದು ಕಾಟ್ ಅದೆಲ್ಲವನ್ನು ಕೂಡನು ವ್ಯವಸ್ಥೆಯನ್ನು ಕೂಡ ನಿನ್ನೆ ಮಾಡಲಾಗಿದೆ ನಿನ್ನೆಯಿಂದ ಒಂದು ಸ್ವಲ್ಪ ನೋವು ಕಡಿಮೆ ಆಗಿದೆ ಅನಂತ ಮಾಹಿತಿ ಲಭ್ಯವಾಗ್ತಿದೆ ಎಲ್ಲ ಒಂದು ಕಡೆ ದರ್ಶನ್ ಆ ನೋವಿನ ನೆಪವನ್ನೇ ಮುಂದಿಟ್ಟುಕೊಂಡು ನೋವಿನ ನೆಪವನ್ನೇ ಹೆಚ್ಚುವರಿ ಮಾಡ್ಕೊಂಡು ಬೆಂಗಳೂರು ಶಿಫ್ಟ್ ಆಗತಕ್ಕಂತ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಇದು ದರ್ಶನ್ ಅವರ ಪ್ಲಾನ್ ಅಥವಾ ವಕೀಲರ ಮೂಲಕ ಇದೆಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಅಥವಾ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆಗೆ ಮುಂಚೆ ಇದೆಲ್ಲ ನಡೀತಾ ಇದೆ ನಾ ನರಸಿಮೂರ್ತಿ ನಾಳೆ ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸತಕ್ಕಂತ ಸಂದರ್ಭದಲ್ಲಿ ಇಲ್ಲ ಮೆಡಿಕಲ್ ಕಂಡೀಷನ್ಸ್ ತೀವ್ರತೆ ಇದೆ ಆ ಕಾರಣದಿಂದ L1 L5 ಆಪರೇಷನ್ ಮಾಡಿಸಬೇಕು ಈ ಕಾರಣದಿಂದ ಇದೆಲ್ಲ ನಡೀತಾ ಇದೆ ನಾ ಹೌದು ಪ್ರಶಾಂತ್ ಇರಬಹುದು ಜನರಲ್ ಪ್ರಾಬ್ಲಮ್ ಇರಬಹುದು ಯಾರೋ ಅದನ್ನ ಅಲ್ಲಗಳೆ ಇಲ್ಲ ಐಡಿಯಾ ಮಾಡಿದ್ರಂದ್ರೆ
ಜೆನ್ಯೂನ್ ಪ್ರಾಬ್ಲಮ್ ಇದೆ, ಸಮಸ್ಯೆ ಇರತಕ್ಕಂಥದ್ದು ನಿಜ. ಆದರೆ ಈ ಸಮಸ್ಯೆಗೆ ಬಳ್ಳಾರಿಯಲ್ಲೂ ಕೂಡ ಚಿಕಿತ್ಸೆ ಪಡಿಬೋದು. ಆದರೆ ದರ್ಶನ್ ಪರ ವಕೀಲರು ಮೊನ್ನೆ ಏನು ಮಾಡಿದ್ದಾರೆ, RTI ಮೂಲಕ ಅಂದರೆ ವಿಮ್ಸ್ನ ವೈದ್ಯಾಧಿಕಾರಿಗಳು ಜೈಲಾಧಿಕಾರಿಗಳು ಒಂದು ವೈದ್ಯಕೀಯ ರಿಪೋರ್ಟನ್ನು ಕೊಡ್ತಾರೆ. ಆ ರಿಪೋರ್ಟ್ಗಾಗಿ ನೇರವಾಗಿ ಕೇಳದೆ RTI ಮೂಲಕ ಏನು ಆ ವರದಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಂದರೆ ಆ ಕೋರ್ಟ್ಗೆ ಸಬ್ಮಿಟ್ ಮಾಡೋ ಸಂದರ್ಭದಲ್ಲಿ ಆ ವೈದ್ಯಾಧಿಕಾರಿಗಳು ನೀಡಿರ್ತಕ್ಕಂಥ ವರದಿಯನ್ನು ಏನು ಅಟ್ಯಾಚ್ ಮಾಡಬೇಕಾದಂಥ ಹಿನ್ನೆಲೆಯಲ್ಲಿ ಆ ಪೇಪರ್ನ ಆ ದಾಖಲಾತಿಗಳನ್ನು ನೇರವಾಗಿ ಪಡೆಯದೆ RTI ಮೂಲಕ ಕೂಡ ದರ್ಶನ್ ಪರ ವಕೀಲರು ಪಡೆದುಕೊಂಡು ಈಗ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರಿಗೆ ಜಾಮೀನು ಬೇಕಾದಕ್ಕೆ ಕಾರಣ ಅವರ ಆರೋಗ್ಯ ಸಮಸ್ಯೆ ಅನ್ನೋದನ್ನೇ ಮುಂದಿಟ್ಕೊಂಡಿದ್ದಾರೆ. ಒಂದು ವೇಳೆ ಜಾಮೀನು ವಿಳಂಬ ಆದರೆ ಅಟ್ಲೀಸ್ಟ್ ಕೊನೆ ಪಕ್ಷ ಬೆಂಗಳೂರು ಜೈಲಿಗೆ ಶಿಫ್ಟ್ ಆದರೆ ಅಲ್ಲಿ ಅವರು ಚಿಕಿತ್ಸೆ ಪಡೆಯಬಹುದು ಅನ್ನೋಂಥ ಅಂಶವನ್ನು ಮುಂದಿಟ್ಕೊಂಡು ಈ ರೀತಿ ಅಂತ ಒಂದಷ್ಟು ಪ್ಲಾನ್ಗಳು ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ಗೆ ಬೆನ್ನು ನೋವು ಇರತಕ್ಕಂಥದ್ದು L1 L5 ಭಾಗದಲ್ಲಿ ತೀವ್ರವಾದ ನೋವು ಇರತಕ್ಕಂಥದ್ದು ಸ್ಪಷ್ಟವಾಗಿದೆ. ಯಾಕಂದರೆ ನಾವು ಕೂಡ ಒಂದಷ್ಟು ವೈದ್ಯರಿಗೆ ಸಂಪರ್ಕ ಮಾಡಿದಾಗ ಅವರು ಹೇಳ್ತಕ್ಕಂಥದ್ದು ಏನಂದರೆ ನೋವು ತುಂಬಾ ಇದೆ, ಆದರೆ ಯಾಕೆ ಅವರು ಸ್ಪಂದಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಏನು ತ್ವರಿತಗತಿಯಲ್ಲಿ ಚಿಕಿತ್ಸೆ ಪಡೆದೇ ಇದ್ರೆ ಮುಂದೆ ಅವರಿಗೆ ಇನ್ನಷ್ಟು ತೊಂದರೆ ಆಗುತ್ತೆ. ಪ್ರಮುಖವಾಗಿ ಅಂತಂದರೆ ದರ್ಶನ್ ಸ್ವಲ್ಪ ಹೈಟ್ ಜಾಸ್ತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಹೈಟ್ ಇದ್ದವರಿಗೆ ಈ ರೀತಿಯಂಥ ಬೆನ್ನುನೋವು ಹೆಚ್ಚೆಚ್ಚು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಆದಷ್ಟು ಬೇಗ ಚಿಕಿತ್ಸೆ ಪಡೆಯಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಪ್ರತಿಮಾ. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದರೆ ತಲಕಾವೇರಿಯಲ್ಲಿ ಪವಿತ್ರ ತೀರ್ಥೋದ್ಭವ, ಬೆಳಗ್ಗೆ 7:40ಕ್ಕೆ ತುಲಾ ಲಗ್ನದಲ್ಲಿ ತೀರ್ಥೋದ್ಭವ ಆಯಿತು. ಕೊಡಗು ಜಿಲ್ಲೆಯ ಭಾಗಮಂಡಲದ ತಲಕಾವೇರಿ ಚಿತ್ರಣ ನಾವೀಗ ನೋಡ್ತಾ ಇದ್ದೀವಿ. ಸಹಸ್ರಾರು ಭಕ್ತರು ತೀರ್ಥೋದ್ಭವಕ್ಕೆ ಸಾಕ್ಷಿಯಾಗಿದ್ದಾರೆ. ತೀರ್ಥ ರೂಪಿಣಿಯಾದ ಜೀವನದಿ ಕಾವೇರಿಯ ದರ್ಶನ ಪಡೆಯಲಾಗಿದೆ. ಪ್ರಶಾಂತ್ ಆಚಾರ್ಯ ನೇತೃತ್ವದ ಅರ್ಚಕರಿಂದ ಪೂಜೆ ನೆರವೇರುವಂಥದ್ದು. ಭಾಗಮಂಡಲ ತಲಕಾವೇರಿಯಲ್ಲಿ ಒಂದು ತಿಂಗಳ ಜಾತ್ರೋತ್ಸವ, ತುಲಾ ಲಗ್ನದಲ್ಲಿ ತೀರ್ಥರೂಪಿಣಿಯಾದ ಕಾವೇರಿ ಮಾತೆಯನ್ನು ಕಂಡು ನೆರೆದಿರುವಂತಹ ಭಕ್ತರಿಗೆ ತೀರ್ಥ ಪ್ರೋಕ್ಷಣೆಯನ್ನು ಅರ್ಚಕರು ಮಾಡಿದ್ದಾರೆ. ಅದರಲ್ಲಿ ಭಕ್ತಿಯಿಂದ ಮಿಂದೆದಿದ್ದಾರೆ ಭಕ್ತರು. ಪವಿತ್ರ ತೀರ್ಥೋದ್ಭವದ ಚಿತ್ರಣ ನೋಡ್ತಾ ಇದ್ದೀವಿ. ಕಡೆಗಿನ ತಲಕಾವೇರಿಯ ಚಿತ್ರಣ ಇದು. ಜೀವನದಿ ಕಾವೇರಿ ತೀರ್ಥ ರೂಪಿಣಿಯಾಗಿ ದರ್ಶನ ಕೊಡ್ತಾಳೆ ಅನ್ನೋದು ನಂಬಿಕೆ. ಬೆಳಿಗ್ಗೆ 7:40ಕ್ಕೆ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದರು. ಪ್ರತಿ ವರ್ಷ ಜಲ ಉಕ್ಕುತ್ತೆ ಈ ಸಮಯದಲ್ಲಿ, ಅಂದರೆ ಕಾವೇರಿಯ ಉಗಮ ಸ್ಥಾನ. ಅಲ್ಲಿ ತೀರ್ಥ ರೂಪಿಣಿಯಾಗಿ ಕಾವೇರಿ ದರ್ಶನವನ್ನು ಕೊಡ್ತಾಳೆ ಎನ್ನುವಂಥದ್ದು ನಂಬಿಕೆ. ಪ್ರತಿ ವರ್ಷವೂ ನಡ್ಕೊಂಡು ಬಂದಿರುವಂತಹ ಆಚರಣೆ. ಆ ಸಂದರ್ಭದಲ್ಲಿ ಮುಗಿಬೀಳ್ತಾರೆ ಭಕ್ತರು ಆ ತೀರ್ಥವನ್ನು ಪಡೆದು ಹೋಗೋದಕ್ಕೆ, ಪ್ರೋಕ್ಷಣೆಯನ್ನು ಮಾಡಿಸ್ಕೊಳ್ಳೋದಕ್ಕೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ರು. ಸುಮಾರು 1 ತಿಂಗಳ ಕಾಲ ಇಲ್ಲಿ ಜಾತ್ರೋತ್ಸವ ನಡೆಯುತ್ತೆ. ಇವತ್ತು ಬೆಳಗ್ಗೆ ತೀರ್ಥೋದ್ಭವ ನಡೆ. ಎಸ್, ಈ ಸುದ್ದಿಯೊಂದಿಗೆ ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್ ಮುಗಿಸುವಂತ ಸಮಯ. ಪ್ರಶಾಂತ್ ಸಾಕಷ್ಟು ಮಾಹಿತಿ ನೀಡಿದ್ರು, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಇವತ್ತಿನ ನ್ಯೂಸ್ ಅವರ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.